ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವಾಗ ಕೊನೆಯದಾಗಿ ಯಾವಾಗ ನೋಡು ಹಾರರು, ಫ್ಯಾಂಟಸಿ, ಅಡ್ವೆಂಚರ್ ಅಂತ ಮೂವೀಸ್ಗಳನ್ನ ನೋಡ್ತಾನೆ ಇದ್ವಿ. ಸರಿ, ಇವತ್ತು ಸ್ವಲ್ಪ ಡಿಫ್ರೆಂಟ್ ಆದ ಮೂವಿನ ನೋಡೋಣ ಅಂತ ನೋಡಿದೆ. ವಾವ್ ವಾವ್ ವಾವ್, ಎಷ್ಟು ಸೂಪರ್ ಆಗಿತ್ತು ಗೊತ್ತಾ ಮೂವಿ. ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ದಿ ವಂಡರ್ಫುಲ್ ನೈಟ್ ಮ್ಯಾರ್ ಅನ್ನೋ ಕೊರಿಯನ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ಏ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೆ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಈವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಂದು ಪುಟ್ಟ ಬ್ಯೂಟಿಫುಲ್ ಹುಡುಗಿ, ಇವಳೇ ನಮ್ಮ ಹೀರೋಯಿನ್. ಅವಳ ವಾಯ್ಸ್ ಓವರ್ ಅಲ್ಲೇ, ನಾನು ಚಿಕ್ಕದಿನಿಂದ ನಮ್ಮ ತಂದೆ ಮುಖವನ್ನ ನೋಡೇ ಇಲ್ಲ, ಅವರ ವೈಟ್ ಯೂನಿಫಾರ್ಮ್ ಮಾತ್ರನೇ ನನಗೆ ನೆನಪಿರೋದು. ಯಾಕೆ ಅಂದ್ರೆ ನಮ್ಮ ತಂದೆ ಒಬ್ಬ ಸೈಲರ್, ಯಾವಾಗ್ಲೂ ಕೆಲ್ಸ ಕೆಲ್ಸ ಅಂತ ಕೆಲ್ಸಕ್ಕೆ ಹೋಗ್ಬಿಡ್ತಾ ಇದ್ರು, ನಮ್ಮ ಜೊತೆ ಇರ್ತಾನೆ ಇರ್ಲಿಲ್ಲ. ನಮಗೆ ಅವರು ಬೇಕಾಗಿರ್ಬೇಕಾದ್ರೆ ನಮ್ಮ ತಂದೆ ನಮ್ಮ ಜೊತೆ ಇರ್ತಾ ಇರ್ಲಿಲ್ಲ. ಹಾಗೆ ಇರ್ಬೇಕಾದ್ರೆ ಒಂದು ದಿನ ನಮ್ಮ ತಂದೆ ತೀರೋದ್ರು ಅಂತ ನ್ಯೂಸ್ ಬಂತು. ಇದನ್ನ ಕೇಳಿ ನಮ್ಮ ತಾಯಿ ತುಂಬಾನೇ ಬೇಜಾರಾಗೋದ್ರು. ಚೆನ್ನಾಗಿ ರಿಚ್ ಆಗಿದ್ದ ನಾವು ಹಾಗೆ ನಿಧಾನಕ್ಕೆ ಪುವರ್ ಆಗ್ತಾ ಬರ್ತಾ ಇದ್ವಿ. ಮನೆಯಲ್ಲಿ ತುಂಬಾ ಕಷ್ಟ. ನಮ್ಮ ತಾಯಿ ನಮ್ಮ ತಂದೆ ಬಗ್ಗೆ ಯೋಚನೆ ಮಾಡಿ ಯೋಚನೆ ಮಾಡಿ ಅವರು ದಿನಗಳು ಕಳೀತಾ ಕಳೀತಾ ತೀರೋದ್ರು. ಯಾಕೆ ಅಂದ್ರೆ ನಮ್ಮ ತಾಯಿ ನಮ್ಮ ತಂದೆ ಮೇಲೆ ತುಂಬಾನೇ ಡಿಪೆಂಡ್ ಆಗಿದ್ರು. ಒಂಟಿಯಾಗ್ಬಿಟ್ಟೆ ನಾನು. ಸೊ ನಮ್ಮ ತಾಯಿಯ ಫೋಟೋ ಮುಂದೆ ಕೂತು, ನಾನು ನಿನ್ ತರ ಯಾರ ಮೇಲೂ ಡಿಪೆಂಡೆಂಟ್ ಆಗಿ ನನ್ನ ಲೈಫ್ ನ ನಾನು ಬದುಕಲ್ಲ. ನೀನು ಬದುಕಬೇಕು ಅನ್ಕೊಂಡಿದ್ದ ರಿಚ್ ಲೈಫ್ ನ ನಾನು ನಿನಗೆ ಬದುಕಿ ತೋರಿಸ್ತೀನಿ, ಇದು ನಿನ್ ಮೇಲೆ ಪ್ರಾಮಿಸ್ ಅಂತ ಪ್ರಮಾಣ ಮಾಡ್ತಾ ಇದ್ದಾಳೆ ನಮ್ಮ ಹೀರೋಯಿನ್. ಇವಾಗ ಸ್ವಲ್ಪ ವರ್ಷಗಳ ನಂತರ ಒಂದು ದೊಡ್ಡ ಸಿಟಿ, ಆ ಸಿಟಿಯಲ್ಲೇ ಒಂದು ದೊಡ್ಡ ಕನ್ಸ್ಟ್ರಕ್ಷನ್ ಕಂಪನಿ ಇದೆ. ಆ ಕನ್ಸ್ಟ್ರಕ್ಷನ್ ಕಂಪನಿಯ ಓನರ್ ಮಗ, ಟೀನೇಜ್ ಹುಡುಗ, ಅವನು ಅವನ ಜೊತೆ ಓದುತ್ತಾ ಇರೋ ಒಂದು ಹುಡುಗಿನ ಸೆಕ್ಷುವಲ್ ಆಗಿ ಅಬ್ಯೂಸ್ ಮಾಡಿದ್ದಾನೆ, ಅಂದ್ರೆ ಮಿಸ್ಬಿಹೇವ್ ಮಾಡಿದ್ದಾನೆ. ಆ ಕೇಸು ತುಂಬಾನೇ ಫೇಮಸ್ ಆಗಿದೆ, FM ರೇಡಿಯೋದಲ್ಲೆಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೆ ಆ ಕನ್ಸ್ಟ್ರಕ್ಷನ್ ಕಂಪನಿಯ ಓನರ್, ಆ ರಿಚ್ ಮ್ಯಾನ್, ಅವರ ಮಗನನ್ನ ಕಾಪಾಡೋದಕ್ಕಾಗಿ ಆ ಸಿಟಿಯಲ್ಲೇ ಇರೋ ದೊಡ್ಡ ಲಾಯರ್ ಅನ್ನ, ತುಂಬಾ ಟ್ಯಾಲೆಂಟೆಡ್ ಆಗಿರೋ ಲಾಯರ್ ಅನ್ನ ಹುಡುಕ್ತಾ ಇದ್ದಾರೆ. ಅವರನ್ನ ಮೀಟ್ ಮಾಡಿ ನನ್ನ ಮಗನನ್ನ ಕಾಪಾಡಿ, ಈ ಕೇಸಿಂದ ಹೇಗಾದ್ರೂ ಅವನ ರಿಲೀಸ್ ಮಾಡಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾರು ಆ ಟ್ಯಾಲೆಂಟೆಡ್ ಲಾಯರ್ ಅಂತ ನೋಡಿದ್ರೆ ಅದು ನಮ್ಮ ಹೀರೋಯಿನ್. ಹೇಗೋ ಕಷ್ಟಪಟ್ಟು ಓದಿ ನಮ್ಮ ಹೀರೋಯಿನ್ ದೊಡ್ಡ ಲಾಯರ್ ಆಗ್ಬಿಟ್ಟಿದ್ದಾಳೆ. ಅವಳು ಅನ್ಕೊಂಡಿದ್ದ ಹಾಗೆ ರಿಚ್ ಲೈಫ್ ನ ಬದುಕ್ತಾ ಇದ್ದಾಳೆ ನಮ್ಮ ಹೀರೋಯಿನ್. ಸೊ ನಮ್ಮ ಹೀರೋಯಿನ್ ಅಬ್ಯೂಸ್ ಆದ್ಲಲ್ಲ ಹುಡುಗಿ, ಅವಳ ಫ್ಯಾಮಿಲಿ ಜೊತೆ ಮಾತಾಡೋಕೆ ಬರ್ತಾಳೆ. ನೋಡಿ, ಕೇಸ್ ನ ವಾಪಸ್ ತಗೋಬೇಡಿ, ಏನೇ ಈ ಹುಡುಗನ್ನ ನೀವು ಜೈಲಿಗೆ ಕಳಿಸಿದ್ರು ಕೂಡ ಅವನ ತಂದೆ ಹತ್ರ ಇರೋ ಹಣದಿಂದ ಹುಡುಗನ ಹೇಗಾದ್ರೂ ಹೊರಗಡೆ ತಂದು ಬಿಡ್ತಾರೆ. ಆಮೇಲೆ ಏನು, ಈ ಹುಡುಗ ಈ ಸಿಟಿಯಲ್ಲಿ ಓದೋಕೆ ಆಗಲ್ಲ. ಸೊ ವಾಟ್, ಅವನನ್ನ ಫಾರಿನ್ ಗೆ ಕಳಿಸಿ ಓದಿಸ್ತಾರೆ. ಆತರ ನಿಮ್ಮ ಹುಡುಗಿಯನ್ನ ನೀವು ಫಾರಿನ್ ಗೆ ಕಳಿಸಿ ಓದ್ಸೋಕೆ ಆಗುತ್ತಾ? ಇಲ್ಲ ಅಲ್ವಾ. ಏನಾದ್ರೂ ಈ ಕೇಸ್ ಹೊರಗಡೆ ಬಂದ್ರೆ ಟ್ವಿಟರ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂತ ನಿಮ್ಮ ಹುಡುಗಿಯ ಫೋಟೋ ಸ್ಪ್ರೆಡ್ ಆಗಿ ಬಿಡುತ್ತೆ. ಆಮೇಲೆ ನಿಮ್ಮ ಮಗಳು ರೋಡ್ ಅಲ್ಲಿ ನೆಮ್ಮದಿಯಾಗಿ ನಡೆಯೋಕೆ ಆಗುತ್ತಾ? ಇಲ್ಲ ಅಲ್ವಾ. ಸುಮ್ನೆ ಕೇಸ್ ನ ವಾಪಸ್ ತಗೋಬೇಡಿ, ಅದ್ ಎಷ್ಟು ಕೊಡ್ತಾರೋ ಅಷ್ಟನ್ನು ತಗೊಂಡು ಕೇಸ್ ನ ವಾಪಸ್ ತಗೋಬೇಡಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಆ ಹುಡುಗಿಯ ತಾಯಿ ಟೆನ್ಷನ್ ಆಗಿ ಮೇಳೆದ್ದು, ನಿನಗೂ ಒಂದು ಮಗಳು ಇದ್ದಿದ್ರೆ ಗೊತ್ತಾಗ್ತಾ ಇತ್ತು ಒಂದು ತಾಯಿಯ ನೋವು ಅಂತ ನಮ್ಮ ಹೀರೋಯಿನ್ ಗೆ ಬೈತಾ ಇರ್ಬೇಕಾದ್ರೆ ಆವಾಗ ಅಬ್ಯೂಸ್ ಆಗಿದ್ಲಲ್ಲ ಹುಡುಗಿ, ಅವಳು ಅಮ್ಮ ಬೇಡ ಅಮ್ಮ, ಅವರು ಹೇಳೋದು ನಿಜ ತಾನೇ, ನಾವು ತುಂಬಾ ಬಡವರು, ನಮ್ಮ ಕೈಯಲ್ಲಿ ಏನ್ ಮಾಡೋಕೆ ಆಗುತ್ತೆ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ನಮ್ಮ ಹೀರೋಯಿನ್, ಹಾ, ಹುಡುಗಿಗೆ ಅರ್ಥ ಆಯ್ತು, ಕ್ಯಾಚ್ ಮಾಡ್ಕೊಂಡ್ಲು, ನಿನಗೆ ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ, ಏನು ಕೇಸ್ ನ ವಾಪಸ್ ತಗೋತೀರಾ ಅಂತ ಕೇಳ್ಬೇಕಾದ್ರೆ ತಾಯಿಗೂ ಮಗಳಿಗೂ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ, ಹಾಗೆ ತಲೆ ತಗ್ತಾ ಇದ್ದಾರೆ. ಪಾಪ ಅಲ್ವಾ, ಆರ್ಗ್ಯುಮೆಂಟ್ ಇಲ್ಲ, ಏನು ಇಲ್ಲ, ಕೇಸ್ ಅನ್ನೇ ಕ್ಲೋಸ್ ಮಾಡಿಬಿಟ್ಲು ನಮ್ಮ ಹೀರೋಯಿನ್. ಆಮೇಲೆ ಹಾಗೆ ನಮ್ಮ ಹೀರೋಯಿನ್ ಹೊರಗಡೆ ಬರ್ಬೇಕಾದ್ರೆ ನಮ್ಮ ಹೀರೋಯಿನ್ ಜೊತೆಗೇನೆ ಕೆಲಸ ಮಾಡೋ ಒಬ್ಬ ಲಾಯರ್, ಹೇ ಆ ಹುಡುಗಾನೆ ತಪ್ಪು ಮಾಡಿರೋದಂತ ಇಡೀ ಊರಿಗೇನೆ ಗೊತ್ತು, ನೀನ್ ಯಾಕೆ ಅವನನ್ನ ಕಾಪಾಡ್ತಾ ಇದೀಯಾ, ಆ ಹುಡುಗಿ ಫ್ಯಾಮಿಲಿ ಪಾಪ ಅಲ್ವಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್, ಈ ಪಾಪ ಪುಣ್ಯ ಇವೆಲ್ಲ ನನಗೆ ಬೇಡ, ನನಗೆ ಹಣ ಸಂಪಾದನೆ ಮಾಡ್ಬೇಕು ಅಷ್ಟೇ, ಅದನ್ನ ಲೀಗಲ್ ಆಗಿ ಸಂಪಾದನೆ ಮಾಡ್ಬೇಕು, ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ಡೈಲಾಗ್ ಹೊಡೆದ್ ಬಿಟ್ಟು ಹೋಗ್ತಾ ಇದ್ದಾಳೆ ನಮ್ಮ ಹೀರೋಯಿನ್. ಹೇಗೆ ಅಂದ್ರೆ ಯಾರ ಮೇಲೇನೂ ಡಿಪೆಂಡ್ ಆಗಿರಬಾರ್ದು, ಚೆನ್ನಾಗಿ ಸಂಪಾದನೆ ಮಾಡ್ಬೇಕು, ಅದ್ರಲ್ಲೂ ಗಂಡಸರ ಮೇಲೆ ಡಿಪೆಂಡ್ ಆಗ್ಲೇಬಾರ್ದು ಅಂತ ಅವಳ ಲೈಫ್ ನ ಅವಳೇ ಲೀಡ್ ಮಾಡ್ತಾ ಇದ್ದಾಳೆ. ಅದು ಆಗುತ್ತಾ? ನಾವು ಬಿಡ್ತೀವ, ನಾವು ಗಂಡಸರೆಲ್ಲ ಏನಕ್ಕಿರೋದು ಮತ್ತೆ. ಸೊ ಬಾಕ್ಸಿಂಗ್ ಎಲ್ಲ ಕಳೀತಾ ಇದ್ದಾಳೆ ನಮ್ಮ ಹೀರೋಯಿನ್. ಆವತ್ತು ರಾತ್ರಿ ಆ ರಿಚ್ ಮ್ಯಾನ್, ಆ ಕನ್ಸ್ಟ್ರಕ್ಷನ್ ಓನರ್ ನಮ್ಮ ಹೀರೋಯಿನ್ ಕರೆಸಿ, ಯಾವುದೇ ಪ್ರಾಬ್ಲಮ್ ಇಲ್ಲದೆ ಈಸಿಯಾಗಿ ಕೇಸ್ ಅನ್ನ ಫಿನಿಶ್ ಮಾಡಿ ಕೊಟ್ಟಿದ್ದೀರಾ, ಸೊ ತಗೊಳ್ಳಿ ಗಿಫ್ಟ್ ಅಂತ ಗಿಫ್ಟ್ ಕೊಡ್ತಾ ಇದ್ದಾನೆ. ನಮ್ಮ ಹೀರೋಯಿನ್ ಅದನ್ನ ತಗೊಂಡು ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಒಂದು BMW
ಕಾರ್ ಕೀ ಇದೆ, ಮತ್ತೆ ವಿಐಪಿ ಕ್ರೆಡಿಟ್ ಕಾರ್ಡ್ ಇದೆ. ಅದನ್ನ ನಮ್ಮ ಹೀರೋಯಿನ್ ಎಷ್ಟು ಸಲ ಬೇಕಾದ್ರೂ ಯೂಸ್ ಮಾಡಬಹುದು, ಎಷ್ಟು ಸಲ ಬೇಕಾದ್ರೂ ಸ್ವೈಪ್ ಮಾಡಬಹುದು. ಅದರಲ್ಲಿ ಬರೋ ಬಿಲ್ ಅನ್ನೆಲ್ಲ ಅವನ ಕಂಪನಿ ಪೇ ಮಾಡ್ಕೊಳ್ಳುತ್ತೆ. ಅದನ್ನ ಕೊಟ್ಬಿಟ್ಟು ಆ ಕನ್ಸ್ಟ್ರಕ್ಷನ್ ಓನರ್ ಒಂದ್ ಕಡೆ ನೋಡ್ತಾ ಇದ್ದಾನೆ. ನಮ್ಮ ಹೀರೋಯಿನ್ ಎಲ್ಲಿ ಇವನು ನೋಡ್ತಾ ಇದ್ದಾನೆ ಅಂತ ನೋಡ್ಬೇಕಾದ್ರೆ ಅಲ್ಲಿ ಚೇರಿ ಇದೆ, ಸ್ಲಮ್ ಇದೆ, ಅದನ್ನ ನೋಡ್ತಾ ಇದ್ದಾನೆ. ಇನ್ನ 2 ವರ್ಷದಲ್ಲಿ ಆ ಟೋಟಲ್ ಜಾಗಣೆ ನನ್ನ ಕೈಗೆ ಬರ್ತಾ ಇದೆ. ಆ ಸ್ಲಮ್ ಅಲ್ಲಿ ಇರೋ ಜನರನ್ನ ಓಡಿಸ್ಬಿಟ್ಟು ಆ ಜಾಗದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ನ ಕಟ್ಟೋಣ ಅನ್ಕೊಂಡಿದೀನಿ. ಸೊ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನು ನೀವೇ ಸಾಲ್ವ್ ಮಾಡಿ ಕೊಡ್ಬೇಕು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್, ಅದಕ್ಕೇನು ಸರ್, ನೀವ್ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ, ನಾನಿದ್ದೀನಿ, ನಾನು ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದಾಳೆ ಹೀರೋಯಿನ್. ನೆಕ್ಸ್ಟ್ ದಿನ ಆ ಹೊಸ BMW ಕಾರ್ ನ ತಗೊಂಡು ಸ್ಪೀಡ್ ಆಗಿ ಎಲ್ಲಿಗೋ ಹೋಗ್ತಾ ಇದ್ದಾಳೆ. ಎಲ್ಲಿಗೆ ಅಂತ ನೋಡಿದ್ರೆ ಅವಳ ತಾಯಿಯ ಅಸ್ಥಿ ಇರೋ ಜಾಗಕ್ಕೆ ಹೋಗಿ, ನೋಡ್ದ ಅಮ್ಮ ನಿನ್ನ ಮಗಳು ಎಷ್ಟು ರಿಚ್ ಆಗಿ ಬದುಕ್ತಾ ಇದ್ದೀನಿ ಅಂತ, ನೀನೆ ಯಾವಾಗ್ಲೂ ತಂದೆ ಮೇಲೆ ಡಿಪೆಂಡ್ ಆಗಿದ್ದು ಕನಸು ಕಾಣ್ಕೊಂಡು ಹಾಗೆ ಸೊತ್ತೋಗ್ಬಿಟ್ಟೆ, ಆದ್ರೆ ನೋಡು ನಿನ್ನ ಮಗಳಾದ ನಾನು ಎಷ್ಟು ದೊಡ್ಡ ರಿಚ್ ಲೈಫ್ ನ ನಾನು ಬದುಕ್ತಿದ್ದೀನಿ, ಇದಕ್ಕಿಂತ ಇನ್ನ ಚೆನ್ನಾಗಿ ಬದುಕಿ ತೋರಿಸ್ತೀನಿ ಅಂತ ಡೈಲಾಗ್ ಎಲ್ಲ ಹೊಡೆದ್ಬಿಟ್ಟು ಬರ್ತಾ ಇದ್ದಾಳೆ. ನಮ್ಮ ಹೀರೋಯಿನ್ ಅವಳ ಮನಸ್ಸಲ್ಲಿ ಏನ್ ಅನ್ಕೊಂಡಿದ್ದಾಳೆ ಅಂದ್ರೆ, ಗಂಡಸ್ರ ಅಂದ್ರೇನೆ ಕೇರ್ಲೆಸ್ ಆಗಿರ್ತಾರೆ, ಫ್ಯಾಮಿಲಿನ ಕೇರೇ ಮಾಡಲ್ಲ, ಸೆಲ್ಫಿಶ್ ಮೈಂಡ್ ಇರೋರು ಹಾಗಂತ ಅನ್ಕೊಂಡಿದ್ದಾಳೆ. ಆಮೇಲೆ ನಮ್ಮ ಹೀರೋಯಿನ್ ಮತ್ತೆ ಆ BMW ಕಾರ್ ನ ತಗೊಂಡು ಸ್ಪೀಡ್ ಆಗಿ ಹೋಗ್ತಾ ಇದ್ದಾಳೆ. ಕತ್ತಲೆ ಆಗ್ಬಿಡ್ತು, ನಮ್ಮ ಹೀರೋಯಿನ್ ಗೆ ರಾತ್ರಿ ಆದ್ರೆ ಸರಿಯಾಗಿ ಕಣ್ ಕಾಣಿಸಲ್ಲ. ಸೊ ಸ್ಪೀಡ್ ಆಗಿ ಹೋಗ್ತಾ ಇರ್ಬೇಕಾದ್ರೆ ಅವಳ ಸ್ಪೆಕ್ಸ್ ನ ತಗೊಳ್ಳೋಣ ಅಂತ ಬಗ್ಬೇಕಾದ್ರೆ ಆಸ್ಟ್ರೇಲಿಯ ಆಪೋಸಿಟ್ ಅಲ್ಲಿ ದೊಡ್ಡ ಟ್ರಕ್ ಡ್ಯಾಶ್ ಮಾಡೋಕೆ ಬರುತ್ತೆ. ಸೊ ನಮ್ಮ ಹೀರೋಯಿನ್ ಹೆದರ್ಕೊಂಡು ಕಾರ್ ನ ತಿರುಗಿಸ್ಬೇಕಾದ್ರೆ ಅಪ್ಪ ಸೇವ್ ಆದ್ಲು ಅನ್ಕೊಂಡ್ರೆ ಸಡನ್ ಆಗಿ ಒಂದು ಬೆಕ್ಕು ಅಡ್ಡ ಬಂದ್ಬಿಡುತ್ತೆ. ಸೊ ಮತ್ತೆ ನಮ್ಮ ಹೀರೋಯಿನ್ ಗಾಡಿನ ತಿರುಗಿಸ್ಬೇಕಾದ್ರೆ ಅಷ್ಟೇ ಬ್ರಿಡ್ಜ್ ಅನ್ನ ಹೊಡ್ಕೊಂಡು ಕೆಳಗಡೆ ಬೀಳ್ತಾ ಇದ್ದಾಳೆ. ಮತ್ತೆ ನಮ್ಮ ಹೀರೋಯಿನ್ ಕಣ್ಬಿಟ್ರೆ ಯಾವ್ದೋ ಹೋಟೆಲ್ ರಿಸೆಪ್ಷನ್ ಹಾಲ್ ಅಲ್ಲಿ ಕೂತಿದ್ದಾಳೆ. ಅವಳ ಕೈಯಲ್ಲಿ ಒಂದು ಕಾರ್ಡ್ ಬೇರೆ ಇದೆ, ಅದರಲ್ಲಿ ನಂಬರ್ಸ್ ಬೇರೆ ಹಾಕಿದೆ. ಅದನ್ನ ನೋಡಿ ನಮ್ಮ ಹೀರೋಯಿನ್ ಕನ್ಫ್ಯೂಷನ್ ಆಗ್ತಾ ಇರ್ಬೇಕಾದ್ರೆ ಅಲ್ಲಿ ಕೆಲಸ ಮಾಡ್ತಾ ಇರೋ ಸ್ಟಾಫ್ಸ್ ಪಕ್ಕದಲ್ಲಿ ನಮ್ಮ ಹೀರೋಯಿನ್ ತರಾನೇ ಕೂತಿರೋರ್ನ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಹೀರೋಯಿನ್ ಕನ್ಫ್ಯೂಷನ್ ಆಗ್ಬಿಟ್ಟು ಆ ಕಾರ್ಡ್ ನ ತಗೊಂಡು ರಿಸೆಪ್ಷನಿಸ್ಟ್ ಹತ್ರ ಕೇಳ್ಬೇಕಾದ್ರೆ ಆ ರಿಸೆಪ್ಷನಿಸ್ಟ್ ಹುಡುಗಿ, ನಿಮ್ಮ ಹೆಸರು ಮೇಡಮ್, ನಿಮ್ಮ ಕಾರ್ಡ್ ನಂಬರ್ ಅಂತ ಕೇಳ್ತಾ ಇದ್ದಾಳೆ. ನಮ್ಮ ಹೀರೋಯಿನ್ ಎಲ್ಲವನ್ನು ಹೇಳ್ಬೇಕಾದ್ರೆ ಆ ಹುಡುಗಿ ಅದನ್ನ ಐಪ್ಯಾಡ್ ಅಲ್ಲಿ ಚೆಕ್ ಮಾಡಿ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ಟು ಒಳಗಡೆ ಓಡಿ ಹೋಗ್ತಾ ಇದ್ದಾಳೆ. ನಮ್ಮ ಹೀರೋಯಿನ್ ಕನ್ಫ್ಯೂಷನ್ ಆಗಿ ಅಲ್ಲೇ ನಿಂತಿರ್ಬೇಕಾದ್ರೆ ಇಲ್ಲಿ ಒಳಗಡೆ ಒಬ್ಬರು ಕೂತಿದ್ದಾರೆ, ಇವರೇ ಅಲ್ಲಿಗೆ ಮ್ಯಾನೇಜರ್ ಅನ್ಸುತ್ತೆ. ಒಬ್ಬನ ಹಿಡಿದು ಸರ್ ಸರಿಯಾಗಿ ಬೈತಾ ಇದ್ದಾರೆ, ಲವ್ ಏನೋ ನೀನು 1 ತಿಂಗಳು ಲೇಟ್ ಆಗಿ ಸಾಯ್ಬೇಕಾದವರನ್ನ 1 ತಿಂಗಳು ಮುಂಚೆನೆ ಸಾಯಿಸ್ಬಿಟ್ಟಿದ್ಯಲ್ಲ ಅಂತ ಬೈತಾ ಇರ್ಬೇಕಾದ್ರೆ ಆ ಹುಡುಗಿನ ಐಪ್ಯಾಡ್ ನ ತಂದು ತೋರಿಸ್ತಾರೆ. ಅದನ್ನ ನೋಡ್ಬಿಟ್ಟು ಲವ್ ಏನೋ ಮಾಡಿಟ್ಟಿದ್ಯಾ ನೀನು ಅಂತ ಇನ್ನ ಅವನಿಗೆ ಬೈತಾ ಇದ್ದಾರೆ. ಏನು ಅಂತ ನೋಡಿದ್ರೆ ನಮ್ಮ ಹೀರೋಯಿನ್ ಸಾಯ್ಬೇಕಾಗಿರೋ ಹುಡುಗಿನೇ ಇಲ್ಲ, ಈ ಟೈಮ್ ಅಲ್ಲಿ ಸಾಯ್ಬೇಕಾದವಳೇ ಇಲ್ಲ, ಆದ್ರೆ ಗೊತ್ತಿಲ್ಲದೆ ಬೇಗನೆ ಅವಳನ್ನ ಕೊಂದ್ಬಿಟ್ಟಿದ್ದಾರೆ. ಈ ಕಾನ್ವರ್ಸೇಷನ್ ಎಲ್ಲ ಕೇಳ್ಬೇಕಾದ್ರೇನೆ ನಮಗೇನೆ ಅರ್ಥ ಆಗುತ್ತೆ, ಈ ಪ್ಲೇಸ್ ಏನು ಅಂದ್ರೆ ಸ್ವರ್ಗಕ್ಕೂ ನರಕಕ್ಕೂ ಡಿವೈಡ್ ಮಾಡಿ ಜನರನ್ನ ಸತ್ತೋದವರನ್ನ ಕಳಿಸ್ತಾರಲ್ಲ ಆ ಮ್ಯಾನೇಜ್ಮೆಂಟ್ ರೂಮು ಅಂತ. ಏನು ನೀನು ಕೆಲಸ ಮಾಡ್ತಾ ಇದೀಯಾ, ನೀನ್ ಮಾಡೋ ಕೆಲಸಗಳಿಂದ ಮೇಲ್ಗಡೆ ಇರೋರು ನನ್ನನ್ನ ಬೈತಾ ಇದ್ದಾರೆ, ನನ್ನನ್ನ ಕೆಲಸದಿಂದ ತೆಗೆದು ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇರು ಇರು ಟೈಮ್ ಬರ್ಲಿ, ನಿನ್ನ ನರಕಕ್ಕೆ ಕಲಿಸಿ ವರ್ಕ್ ಫ್ರಮ್ ಹೋಮ್ ಕೆಲಸ ಕೊಡ್ತೀನಿ, ಅಷ್ಟೇ ಎಲ್ಲ ಮುಗೀತು ಅಂತ ತಲೆ ಮೇಲೆ ಕೈ ಇಟ್ಟು ಕೂತ್ಕೊಂಡ್ ಬಿಡ್ತಾ ಇದ್ದಾರೆ ಮ್ಯಾನೇಜರ್. ಆವಾಗ ಸ್ಟಾಫ್ ಹುಡುಗಿ, ಸರ್ ನೀವೇನು ಯೋಚನೆ ಮಾಡಬೇಡಿ ಸರ್, ಅವರಿನ ಸತ್ತಿಲ್ಲ, ಕೋಮ ಸ್ಟೇಜ್ ಅಲ್ಲೇ ಇದ್ದಾರೆ, ಬೇಕಾಗಿದ್ರೆ ಅವರನ್ನ ರಿಟರ್ನ್ ನಾವು ಕಳಿಸ್ಬಿಡೋಣ ಅಂತ ಹೇಳ್ಬೇಕಾದ್ರೆ ಆವಾಗ ಈ ಬಾಂಡ್ಲಿ ಮ್ಯಾನೇಜರ್ ಏನು ಪ್ಲಾನ್ ಮಾಡ್ತಾ ಇದ್ದಾನೆ. ಆಮೇಲೆ ನಮ್ಮ ಹೀರೋಯಿನ್ ಒಳಗಡೆ ಕರೆಸ್ಬೇಕಾದ್ರೆ ನಮ್ಮ ಹೀರೋಯಿನ್ ಯಾವ ಜಾಗ ಇದು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಮ್ಯಾನೇಜರ್, ನೀವು ಸತ್ತೋಗಿದ್ದೀರಾ, ನೀವು ಸತ್ತೋಗಿ ಇಲ್ಲಿಗೆ ಬಂದಿದ್ದೀರಾ, ಇನ್ನ ಸ್ವಲ್ಪ ಹೊತ್ತು ನೀವು ವೆಯ್ಟ್ ಮಾಡಿದ್ರೆ ನಿಮ್ಮನ್ನ ನರಕಕ್ಕೆ ಕಳಿಸ್ಬೇಕಾ ಇಲ್ಲ ಸ್ವರ್ಗಕ್ಕೆ ಕಳಿಸ್ಬೇಕಾ ಅಂತ ಡಿಸೈಡ್ ಮಾಡಿ ಹೇಳ್ತೀವಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಶಾಕ್ ಆಗ್ಬಿಟ್ಟು, ಏನು ನಾನು ಸತ್ತೋದ್ನ, ನಾನು ಹೇಗೆ ಸತ್ತೆ, ನಾನು ಎಷ್ಟು ಹೆಲ್ದಿ ಆಗಿದ್ದೆ ಗೊತ್ತಾ, ಎಷ್ಟು ವರ್ಕೌಟ್ ಮಾಡ್ತಾ ಇದ್ದೆ ಗೊತ್ತಾ, ನಾನು ತಿಂದಿದ್ದೆಲ್ಲ ಆರ್ಗ್ಯಾನಿಕ್ ಫುಡ್, ಅದು ಎಷ್ಟು ಒಳ್ಳೇದು ಗೊತ್ತಾ ಮೈಯಿಗೆ. ಮೇಡಮ್ ನೀವು ಸತ್ತಿರೋದು ಆಕ್ಸಿಡೆಂಟ್ ಆಗಿ. ಏನು ಆಕ್ಸಿಡೆಂಟ್, ನಾನು ಒಪ್ಕೊಳ್ಳೋದೇ ಇಲ್ಲ, ನಾನು ಬಂದಿದ್ದು BMW ಕಾರ್ ಅಲ್ಲಿ, ಅದು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಗೊತ್ತಾ, ಅದು ಎಷ್ಟು ಬ್ಯಾಲೆನ್ಸ್ ಆಗಿರೋ ಕಾರ್ ಗೊತ್ತಾ ಅಂತ ಅದು ಇದು ಅಂತ ನಮ್ಮ ಹೀರೋಯಿನ್ ಆರ್ಗ್ಯುಮೆಂಟ್ ಮಾಡ್ಬೇಕಾದ್ರೆ ಅದಕ್ಕೆ ಮ್ಯಾನೇಜರ್, ಮೇಡಮ್ ನೀವು ತಿನ್ನುವ ಫುಡ್, ಮಾಡುವ ವರ್ಕೌಟ್ ಇವೆಲ್ಲ ನಿಮ್ಮ ಡೆತ್ ಅನ್ನ ಡಿಸೈಡ್ ಮಾಡಲ್ಲ, ಟೈಮ್ ಬಂದ್ರೆ ಸಾಯ್ಬೇಕಾಗುತ್ತೆ, ಇಲ್ಲಿಗೆ ಬರೋರೆಲ್ಲರೂ ಈ ತರನೇ ಕನ್ಫ್ಯೂಷನ್ ಆಗಿರ್ತಾರೆ, ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಹೋಗ್ಬಿಡುತ್ತೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ನಿಮ್ಮನ್ನ ಸ್ವರ್ಗಕ್ಕೋ ಇಲ್ಲ ನರಕಕ್ಕೋ ಕಳಿಸ್ಕೊಡ್ತೀವಿ ಅಂತ ಮ್ಯಾನೇಜರ್ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್, ಇಲ್ಲ ಇಲ್ಲ ನಾನು ಸತ್ತಿರಬಾರ್ದು, ಪ್ಲೀಸ್ ಏನಾದ್ರೂ ಮಾಡಿ ನನ್ನನ್ನ ಮತ್ತೆ ಬದುಕಿಸಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಮ್ಯಾನೇಜರ್, ಹೌದಾ ಮೇಡಮ್, ಹಾಗಾದ್ರೆ ಇಲ್ಲಿ ಮೇಲ್ಲೋಕದಲ್ಲಿ ನಿಮಗಾಗಿ ಅಂತಾನೆ ಒಂದು ಪ್ರೋಗ್ರಾಮ್ ಇದೆ, ಆ ಪ್ರೋಗ್ರಾಮ್ ನ ನೀವು ನಮಗಾಗಿ ಕೆಲಸ ಮಾಡಿ ಕೊಟ್ರೆ ಖಂಡಿತ ನಿಮ್ಮ ಲೈಫ್ ಅನ್ನ ಮತ್ತೆ ನಿಮಗೆ ಕೊಟ್ಬಿಡ್ತೀವಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್, ಏನ್ ಪ್ರೋಗ್ರಾಮ್ ಅದು, ಆ ಪ್ರೋಗ್ರಾಮ್ ನ ನಾನು ಮಾಡೋಕೆ ಎಲಿಜಿಬಲ್ ಆಗಿದ್ದೀನಾ, ನಾನು ಮಾಡೋಕೆ ರೆಡಿ ಆಗಿದ್ದೀನಿ ಅಂತ ನಮ್ಮ ಹೀರೋಯಿನ್ ಹೇಳ್ಬೇಕಾದ್ರೆ
ಅದು ಏನೂ ಇಲ್ಲ ಮೇಡಮ್, ಒಂದು ತಿಂಗಳು ಲೇಟ್ ಆಗಿ ಸಾಯ್ಬೇಕಾಗಿದ್ದವರನ್ನ ಒಂದು ತಿಂಗಳು ಮುಂಚಿತವಾಗಿ ಕೊಂದು ಬಿಟ್ಟಿದೀವಿ. ಸೊ ಅಕೌಂಟ್ಸ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಇದೆ. ಸೊ ಅದಕ್ಕೆ ನೀವು ಅವರ ಲೈಫ್ ಅನ್ನ ಒಂದು ತಿಂಗಳು ಬದುಕಿ ಫುಲ್ಫಿಲ್ ಮಾಡಿದ್ರೆ ನಮಗೂ ಅಕೌಂಟ್ಸ್ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಿ ಬಿಡುತ್ತೆ, ಆಮೇಲೆ ನಿಮಗೆ ಮತ್ತೆ ನಿಮ್ಮ ಲೈಫ್ ಅನ್ನ ಕೊಟ್ಬಿಡ್ತೀವಿ. ಏನು ಭೂಮಿಯಲ್ಲಿ ಬೇರೆಯವರ ಮೈಯಲ್ಲಿ ನಾನು ಬದುಕಬೇಕಾ? ಅದು ಒಂದು ತಿಂಗಳ, ಅದು ಹೇಗೆ ಸರ್ ಸಾಧ್ಯ, ನನ್ನ ಕೈಯಲ್ಲಿ ಆಗುತ್ತಾ ಅಂತ ನಮ್ಮ ಹೀರೋಯಿನ್ ಯೋಚನೆ ಮಾಡ್ಬೇಕಾದ್ರೆ ಅದಕ್ಕೆ ಮ್ಯಾನೇಜರ್, ಓ ಹಾಗಲ್ವಾ, ನಿಮ್ಮ ಕೈಯಲ್ಲಿ, ಸರಿ ಸರಿ ಏನು ಪ್ರಾಬ್ಲಮ್ ಇಲ್ಲ, ನೀವು ಎದ್ದು ಹೊರಡಿ, ಈ ತರ ಕೆಲಸ ಮಾಡೋಕೆ ತುಂಬಾ ಜನ ಲೈನ್ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್ ಸರಿ ಸರಿ ಓಕೆ ಸರ್ ಓಕೆ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತ ಒಪ್ಕೋತಾ ಇದ್ದಾಳೆ. ಓಕೆ ಮಾ, ಮೇಡಮ್ ಅಕ್ಸೆಪ್ಟ್ ಮಾಡ್ಕೋಬಿಟ್ಟಿದ್ದಾರೆ, ಬೇಗ ಅವರ ಹತ್ರ ಸೈನ್ ತಗೊಂಡು ಅವರನ್ನ ಭೂಮಿಗೆ ಕಳಿಸ್ಕೊಡಿ ಅಂತ ಮ್ಯಾನೇಜರ್ ಹೇಳ್ಬೇಕಾದ್ರೆ ಆ ರಿಸೆಪ್ಷನಿಸ್ಟ್ ಹುಡುಗಿ ನಮ್ಮ ಹೀರೋಯಿನ್ ಕರ್ಕೊಂಡು ಒಂದು ಮಿಷಿನ್ ಹತ್ರ ಹೋಗ್ತಾಳೆ. ಆ ಮೆಷಿನ್ ಅಲ್ಲಿ ನಮ್ಮ ಹೀರೋಯಿನ್ ಕೈ ಮಡಗಬೇಕಾದ್ರೆ ಮತ್ತೆ ಕಣ್ಬಿಟ್ಟು ನೋಡಿದ್ರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಲ್ಲಿ ಇದ್ದಾಳೆ ನಮ್ಮ ಹೀರೋಯಿನ್. ಕೊಳಕು ಬಟ್ಟೆ ಸ್ಮೆಲ್ ಬರ್ತಾ ಇದೆ, ಅದನ್ನ ಸ್ಮೆಲ್ ಮಾಡಿ ನೋಡ್ಬಿಟ್ಟು ಅಯ್ಯಯ್ಯೋ ಅಂತ ಕಿರ್ಚ್ಕೋತಾ ಇದ್ದಾಳೆ ಅಂತಿದ್ದಾಳೆ. ಆವಾಗ ಒಬ್ಬ ಈ ಸದ್ದನ್ನ ಕೇಳಿ ಒಳಗಡೆ ಓಡಿ ಬರ್ತಾವಣೆ ಏನಾಯ್ತು ಅಂತ. ಅವನನ್ನ ನೋಡ್ಬಿಟ್ಟು ಮತ್ತೆ ಅಂತ ಕಿರ್ಚ್ಕೋತಾ ಇದ್ದಾಳೆ ನಮ್ಮ ಹೀರೋಯಿನ್. ಅದಕ್ಕೆ ಆ ವ್ಯಕ್ತಿ ರಾತ್ರಿ ಪೂರ್ತಿ ಏನಾದ್ರೂ ಮೂವಿ ನೋಡೋದು, ಆಮೇಲೆ ಬೆಳಗ್ಗೆ ಎದ್ದು ಆ ಮೂವಿಯಲ್ಲಿ ಬರೋ ಹೀರೋಯಿನ್ ತರ ಆಕ್ಟ್ ಮಾಡೋದು. ನೋಡು ನೋಡೋಕೆ ಹೇಗೆ ಕಾಣ್ತಾ ಇದೀಯಾ, ನೋಡು ಇವಾಗ ಕೂಡ ನನ್ನ ಶಾರ್ಟ್ಸ್ ನ ಹಾಕೊಂಡಿದೀಯಾ ನೀನು. ಏನು ನಿನ್ನ ಶಾರ್ಟ್ಸ್, ನಿನ್ನ ಚಡ್ಡಿನ, ಅಯ್ಯಯ್ಯೋ ವ್ಯಾಕ್ ಅಂತ ಕಿರ್ಚ್ಕೊಂಡು ಆ ಶಾರ್ಟ್ಸ್ ನ ಬಿಚ್ಚೋಕೆ ಹೋಗ್ತಾ ಇದ್ದಾಳೆ ಹೀರೋಯಿನ್. ಮುಂದೆ ಹುಡುಗ ಇರೋದನ್ನ ನೋಡ್ಬಿಟ್ಟು ಮತ್ತೆ ಅಂತ ಮೇಲೆತ್ತಿ ಹಾಕೋತಾ ಇದ್ದಾಳೆ. ಆಮೇಲೆ ಎಲ್ಲಿಗೆ ಬಂದು ಸಿಗಾಕೊಂಡಿದೀವಿ ಅಂತ ನಮ್ಮ ಹೀರೋಯಿನ್ ಅಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಒಂದು ಫೋಟೋ ಇದೆ, ಅದರಲ್ಲಿ ನಮ್ಮ ಹೀರೋಯಿನ್ ಇವಾಗ ಯಾರ ಮೈಯಲ್ಲಿ ಇದ್ದಾಳೋ ಆ ಹುಡುಗಿಗೆ ಮದುವೆ ಆಗಿ ಅವಳ ಗಂಡನ ಜೊತೆ ನಿಂತಿರೋ ಫೋಟೋ ಅದು. ಗಂಡನ್ನ ಅಂದ್ರೆ ಒಂದು ಹುಡುಗನ್ನ ಡಿಪೆಂಡ್ ಆಗಿ ಬದುಕ್ತಾ ಇದ್ದಾಳೆ ಆ ಹುಡುಗಿ. ನಮ್ಮ ಹೀರೋಯಿನ್ಗೆ ಇಂಪಾರ್ಟೆಂಟ್ ಆಗಿ ಯಾರನ್ನು ಡಿಪೆಂಡ್ ಆಗಿ ಬದುಕಬಾರ್ದು, ಅದರಲ್ಲೂ ಮೇಯ್ನ್ ಯಾವುದೇ ರೀತಿಯಲ್ಲೂ ಗಂಡಸರ ಮೇಲೆ ಡಿಪೆಂಡ್ ಆಗಿ ಬದುಕಲೇಬಾರ್ದು ಅಂತ ಇರೋ ನಮ್ಮ ಹೀರೋಯಿನ್ ಈ ತರ ಸಿಚುವೇಶನ್ ಅಲ್ಲಿ ಬಂದು ಸಿಗಾಕೊಂಡಿರೋದನ್ನ ಅನ್ಕೊಂಡು ತುಂಬಾನೇ ಬೇಜಾರಾಗ್ತಾ ಇದ್ದಾಳೆ. ಆಮೇಲೆ ಸರಿ ಅಂತ ಗಾಬರಿಯಾಗಿ ಒಂದು ಶರ್ಟ್ ನ ಎತ್ತಿ ಮೇಲೆ ಹಾಕೊಂಡು ಹೊರಗಡೆ ಬಂದ್ರೆ ಅಲ್ಲಿ ಒಂದು ಟೀನೇಜ್ ಹುಡುಗಿ ಕೂತಿದ್ದಾಳೆ. ಅಮ್ಮ ಸ್ಕೂಲಿಗೆ ಟೈಮ್ ಆಯ್ತು, ತಿಂಡಿ ಮಾಡ್ಕೊಡ್ಬೇಕು, ಟಿಫನ್ ಬಾಕ್ಸ್ ಗೆ ಹಾಕೊಡ್ಬೇಕು ಅನ್ನೋದೆಲ್ಲ ನಿಮಗೆ ಅನ್ಸಲ್ಲ ಅಲ್ವಾ, ನೀವೆಲ್ಲ ಒಂದು ಅಮ್ಮನ ಅಂತ ಆ ಹುಡುಗಿ ಮಾತಾಡ್ಬೇಕಾದ್ರೆ ನಾನ್ ಯಾವಾಗ ಅಮ್ಮ ಅದೇ ಅಂತ ನಮ್ಮ ಹೀರೋಯಿನ್ ಗಾಬರಿಯಾಗಿ ಒಂಥರ ನೋಡ್ಕೊಂಡು ನಿಂತಿದ್ದಾಳೆ. ಆವಾಗ ಈ ಕಡೆಯಿಂದ ಒಬ್ಬ ಚಿಕ್ಕ ಹುಡುಗ ಅಮ್ಮ ಅಂತ ಓಡಿ ಬರ್ತಾ ಇದ್ದಾನೆ. ಅವನನ್ನ ನೋಡಿ ಹೆದರ್ಕೊಂಡು ನಮ್ಮ ಹೀರೋಯಿನ್ ಲೋ ಲೋ ಹತ್ರ ಬರ್ಬೇಡ ಕಣೋ ಹತ್ರ ಬರ್ಬೇಡ ಅಂತ ಹಿಂದೆ ಹೋಗ್ತಾ ಇದ್ದಾಳೆ. ಆಮೇಲೆ ಆ ಹುಡುಗಿಯ ಹಸ್ಬೆಂಡ್ ತಿಂಡಿ ಮಾಡೋಣ ಅಂತ ಡೈನಿಂಗ್ ಟೇಬಲ್ ಗೆ ಬಂದು ಬಾರಮ್ಮ ಬಾರಮ್ಮ ಹೊಟ್ಟೆ ಹಶುವಾಗ್ತಾ ಇದೆ ತಿಂಡಿ ಹಾಕಮ್ಮ ಅಂತ ನಮ್ಮ ಹೀರೋಯಿನ್ ಗೆ ಹೇಳ್ಬೇಕಾದ್ರೆ ನೋಡಿದ್ರೆ ಅಡುಗೆನೆ ಮಾಡಿಲ್ಲ ನಮ್ಮ ಹೀರೋಯಿನ್. ಓ ಏನಮ್ಮ ಅಡುಗೆನೆ ಮಾಡಿಲ್ವಾ, ಪರವಾಗಿಲ್ಲ ಬಿಡು ನಾನು ಅಡ್ಜಸ್ಟ್ ಮಾಡ್ಕೋತೀನಿ ಅಂತ ಹುಡುಗನ ಕೆಲಾಕ್ಸ್ ಅನ್ನೇ ತಗೊಂಡು ಕುಡಿದು ಬಿಟ್ಟು ಸರಿಮಾ ನನ್ನ ಕೆಲ್ಸಕ್ಕೆ ಹೊರಡ್ತೀನಿ ಅಂತ ಹೊರಡ್ತಾ ಇದ್ದಾನೆ ಹೀರೋ. ಇವನೇ ಈ ಕಥೆಯ ಹೀರೋ. ಈ ಕಡೆ ಹುಡುಗ ಅಮ್ಮ ಅಂತ ಕಿರ್ಚ್ತಾ ಇದ್ದಾನೆ. ನಮ್ಮ ಹೀರೋಯಿನ್ ಗೆ ತಲೆನೆ ಕೆಟ್ಟೋಗ್ತಾ ಇದೆ. ಸೊ ತಲೆನ ಹಿಡ್ಕೊಂಡು ಹೊರಗಡೆ ಓಡಿ ಬಂದು ಲೋ ಬಾಡ್ಲಿ ಏನೋ ಈ ತರ ಜಾಗದಲ್ಲಿ ನನ್ನ ಸಿಗಾಕ್ಸ್ಬಿಟ್ಟಿದೀಯಾ ಅಂತ ಕಿರ್ಚ್ಕೋತಾ ಇದ್ದಾಳೆ. ಮತ್ತೆ ಹಿಂದೆಯಿಂದ ಅಮ್ಮ ಅಂತ ಸದ್ದು ಬರುತ್ತೆ. ನಮ್ಮ ಹೀರೋಯಿನ್ ಹೆದರ್ಕೊಂಡು ತಿರುಗಿದ್ರೆ ಮಗ ಚಿಕ್ಕ ಹುಡುಗ ಓಡಿ ಬರ್ತಾ ಇದ್ದಾನೆ. ಲೋ ನನ್ನ ಅಮ್ಮ ಅಂತ ಕರಿಬೇಡ ಕಣೋ ಅಂತ ಹೀರೋಯಿನ್ ಹೇಳ್ಬೇಕಾದ್ರೆ ಮಾ ನೀವು ಒಳಗಡೆನೆ ಪರ್ಸ್ನ ಮಿಸ್ ಮಾಡಿ ಬಂದ್ಬಿಟ್ಟಿದ್ದೀರಾ, ತಗೊಳ್ಳಿ ಅಂತ ಪರ್ಸ್ನ ಕೊಡ್ಬೇಕಾದ್ರೆ ಆವಾಗ ಆ ಪರ್ಸ್ನ ಓಪನ್ ಮಾಡಿ ನೋಡೋ ನಮ್ಮ ಹೀರೋಯಿನ್ ಗೆ ಆವಾಗ್ಲೇನೆ ಗೊತ್ತಾಗುತ್ತೆ ಅವಳು ಯಾರ ಮೈಯಲ್ಲಿದ್ದಾಳೆ, ಅವಳ ಹೆಸರೇನು, ಅವಳ ಫ್ಯಾಮಿಲಿ ಏನು ಅಂತ ಗೊತ್ತಾಗ್ತಾ ಇದೆ. ನಮ್ಮ ಹೀರೋಯಿನ್ ಇವಾಗ ಯಾರ ಮೈಯಲ್ಲಿದ್ದಾಳೋ ಆ ಹುಡುಗಿಯ ಹೆಸರು ಕಾನ್ಸು, ಏಜು 34 ಆಗ್ತಾ ಇದೆ, ಅಂದ್ರೆ 34 ಆಗ್ತಾ ಇದೆ. ಆಮೇಲೆ ಹುಡುಗ ಅಮ್ಮ ಬನ್ನಿ ಸ್ಕೂಲಿಗೆ ಕಳಿಸ್ಕೊಡಿ ಅಂತ ನಮ್ಮ ಹೀರೋಯಿನ್ ಕೈನ ಹಿಡಿದು ಎಳ್ಕೊಂಡು ಹೋಗ್ತಾ ಇದ್ದಾನೆ. ಆವಾಗ ಆ ಅಪಾರ್ಟ್ಮೆಂಟ್ ಅಲ್ಲಿ ದೊಡ್ಡ ಸಾಹುಕಾರಿ ಇರ್ತಾಳೆ, ಅವಳು ನಮ್ಮ ಹೀರೋಯಿನ್ ಹತ್ರ ಬಂದು ಸೀನ್ ಹಾಕ್ತಾ ಇದ್ದಾಳೆ. ನಮ್ಮ ಹೀರೋಯಿನ್ ಮುಂದೆ ಇವೆಲ್ಲ ಏನಕ್ಕೂ ಆಗಲ್ಲ, ಯಾಕಂದ್ರೆ ನಮ್ಮ ಹೀರೋಯಿನ್ ದೊಡ್ಡ ಸಾಹುಕಾರಿ, ಆದ್ರೆ ಇವಾಗ ಅವಳು ಇರೋ ಬಾಡಿ ಬಡವರು. ಆವಾಗ ಆ ರಿಚ್ ಲೇಡಿ ನೋಡು ನನ್ನ ಶಾಪ್ ಅಲ್ಲಿ ಸ್ಟಿಕ್ಕರ್ಸ್ ನೆಲ್ಲ ಹಣ್ಸಿಟ್ಟಿದ್ದೆ, ಅಡ್ವರ್ಟೈಸ್ ಮಾಡಿಸಿದ್ದೆ, ಅದನ್ನೆಲ್ಲ ನಿಮ್ಮ ಮಕ್ಕಳು ಕಿತ್ತಾಕ್ಬಿಟ್ಟಿದ್ದಾರೆ, ಅರ್ಧಾಕ್ಬಿಟ್ಟಿದ್ದಾರೆ. ಅದಕ್ಕೆ ಹೇಳೋದು ಈ ತರ ಲೋಕಲ್ ಪೀಪಲ್ಸ್ ನೆಲ್ಲ ಅಪಾರ್ಟ್ಮೆಂಟ್ ಅಲ್ಲಿ ಸೇರಿಸ್ಕೋಬಾರ್ದು ಅಂತ ಅಂತ ಓವರ್ ಆಗಿ ಮಾತಾಡ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಟೆನ್ಷನ್ ಆಗಿ ಏನು ಯಾರನ್ನ ಲೋ ಕ್ಲಾಸ್ ಅಂತ ಹೇಳ್ದೆ, ಇರೇ ಕುಂಬಳಕಾಯಿ ನಿನ್ನ ಹೊಡೆದಾಕ್ಬಿಡ್ತೀನಿ ಅನ್ಬಿಟ್ಟು ನಮ್ಮ ಹೀರೋಯಿನ್ ಜಗಳಕ್ಕೆ ಹೋಗ್ಬೇಕಾದ್ರೆ ಆವಾಗ ಹುಡುಗ ಅಮ್ಮ ಅಮ್ಮ ಬೇಡ ಅಮ್ಮ ಜಗಳ ಎಲ್ಲ ಮಾಡ್ಬೇಡ, ಬಾರಮ್ಮ ಸ್ಕೂಲ್ಗೆ ಟೈಮ್ ಆಯ್ತು, ನನ್ನ ಕರ್ಕೊಂಡು ಹೋಗಿ ಬಿಡಮ್ಮ ಅಂತ ಎಳ್ಕೊಂಡು ಹೋಗ್ಬಿಡ್ತಾ ಇದ್ದಾನೆ. ಆವಾಗ ನಮ್ಮ ಹೀರೋಯಿನ್ ಬಿಡು ನನ್ನ ಆ ಬೂತ್ ಕುಂಬಳಕಾಯಿ ಮೇಲೆ ಕರ್ಪೂರ ಹಚ್ಚಿ ಅವಳನ್ನ ತಲೆ ಸುತ್ತಿ ಹೊಡೆದಾಕ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾಳೆ. ಆಮೇಲೆ ಬಸ್ ಸ್ಟಾಪಿಗೆ ಬಂದ್ರೆ ಅಲ್ಲಿ ತುಂಬಾ ಆಂಟಿರು ನಿಂತಿದ್ದಾರೆ, ಯಾರು ಅಂತ ನೋಡಿದ್ರೆ ಎಲ್ಲ ಈ ಹುಡುಗಿಯ ಫ್ರೆಂಡ್ಸ್ ಅನ್ಸುತ್ತೆ. ಏನಮ್ಮ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡ್ದಾ ಅಂತ
ಮಾಡ್ತಾ ಅವಳ ಸೊಂಟನ ಗಿಜ್ತಾ ಇದ್ದಾರೆ, ಶೋಲ್ಡರ್ ಮೇಲೆ ಕೈ ಹಾಕೋತಾ ಇದ್ದಾರೆ. ನಮ್ಮ ಹೀರೋಯಿನ್ಗೆ ಇವೆಲ್ಲ ಅಭ್ಯಾಸನೇ ಇಲ್ಲ, ಯಾವಾಗ್ಲೂ ಒಂಟಿಯಾಗೆ ಇದ್ದವಳಲ್ವಾ, ರಿಚ್ ಹುಡುಗಿ ಅಲ್ವಾ, ಹಾಗೆ ಫ್ರೀಸ್ ಆಗಿ ನಿಂತಿದ್ದಾಳೆ. ಹೇ ನಿನ್ನ ಮಗ ಬಸ್ ಹತ್ಕೋ ಬಿಟ್ಟಿದ್ದಾನೆ, ಟಾಟಾ ತೋರ್ಸು, ಬಾಯ್ ಹೇಳು ಅನ್ಬೇಕಾದ್ರೆ ನಮ್ಮ ಹೀರೋಯಿನ್ ಹಾಗೆ ಗೊಂಬೆ ತರ ಕೈನ ತೆಗಿತಾ ಇದ್ದಾಳೆ. ಹೇಗಾದ್ರೂ ಇವ್ರಗಳ ಹತ್ರದಿಂದ ತಪ್ಪಿಸ್ಕೋಬೇಕು ಅಂತ ನಮ್ಮ ಹೀರೋಯಿನ್ ಹೊರಡೋಕೆ ಟ್ರೈ ಮಾಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಹಿಡ್ದು ಹೇಳುದು, ಹೇ ಎಲ್ಲಿಗೆ ಹೋಗ್ತಾ ಇದೀಯಾ, ನಾವು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದೀವಿ ಗೊತ್ತಲ್ವಾ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನೋಡಿದ್ರೆ ನಮ್ಮ ಹೀರೋಯಿನ್ ಕೈಯಲ್ಲಿ ತುಂಬಾ ವೆಯ್ಟ್ ಅನ್ನು ಕೊಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ. ಏನು ಅಂದ್ರೆ ಆ ಊರಲ್ಲೇ ದೊಡ್ಡ ಅಂಗಡಿ ಇರುತ್ತೆ, ಆ ಅಂಗಡಿಗೆ ಬ್ಯಾಗ್ಸ್ ಬೇಕಾಗಿರುತ್ತೆ, ಪೇಪರ್ ಬ್ಯಾಗ್ಸ್. ಅದೇ ಲೇಡೀಸ್ ಕ್ಲಬ್ ಅಲ್ಲಿ ಓನ್ ಆಗಿ ಡಿಫ್ರೆಂಟ್ ಡಿಫ್ರೆಂಟ್ ಜಾಬ್ ಮಾಡ್ತಾರಲ್ಲ, ಕೆಲಸ ಮಾಡ್ತಾರಲ್ಲ, ಆ ತರ ಇದೇನ ಬಿಸ್ನೆಸ್ ಅಂತ ನಮ್ಮ ಹೀರೋಯಿನ್ ಕೇಳ್ಬೇಕಾದ್ರೆ, ಹೌದು ಇದೇನೆ ಬಿಸ್ನೆಸ್, ಒಂದು ಬ್ಯಾಗ್ ಅನ್ನ ಫೋಲ್ಡ್ ಮಾಡಿ ಕೊಟ್ರೆ 50 ಪೈಸೆ ಸಿಗುತ್ತೆ ಗೊತ್ತಾ, ಈ ಬಿಸ್ನೆಸ್ ಅನ್ನೇ ಮಾಡಿ ನಾನು ದೊಡ್ಡ ಸಾಹುಕಾರಿ ಆಗೋಣ ಅಂತ ಅನ್ಕೊಂಡಿದೀನಿ, ನೀನೇನೆ ಇಷ್ಟು ಸಿಂಪಲ್ ಆಗಿ ಕೇಳ್ಬಿಟ್ಟೆ, ಏನು ಪೇಪರ್ ಅನ್ನ ಫೋಲ್ಡ್ ಮಾಡಿ ಸಾಹುಕಾರ ಆಗ್ತೀರಾ, ಬಿಡ್ರೆ ನನ್ನ ನಾನು ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಹೀರೋಯಿನ್ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ಬೇಕಾದ್ರೆ, ಏನೇ ಸುಮ್ನೆ ಹೋಗ್ತೀನಿ ಹೋಗ್ತೀನಿ ಅನ್ಕೊಂಡೇ ಇದೀಯಾ, ಬಾರಿ ಸುಮ್ನೆ ಅಂತ ನಮ್ಮ ಹೀರೋಯಿನ್ ಎಳ್ಕೊಂಡು ಹೋಗಿ ಒಂದು ರೆಸ್ಟೋರೆಂಟ್ ಅಲ್ಲಿ ಕೂತ್ಕೋತಾ ಇದ್ದಾರೆ. ಆ ರೆಸ್ಟೋರೆಂಟ್ ಅಲ್ಲಿ ಈ ಆಂಟಿರೆಲ್ಲ ಒಟ್ಟಿಗೆ ಸೇರಿ ಮಾತಾಡ್ತಾ ಇರ್ತಾರೋ ಏನೋ, ನಮ್ಮ ಹೀರೋಯಿನ್ ಕೂರಿಸ್ಕೊಂಡು ಬ್ಲೈಡ್ ಹಾಕ್ತಾ ಇದ್ದಾರೆ. ನಿನ್ನೆ ಸೀರಿಯಲ್ ನೋಡ್ದ, ಆ ಸೀರಿಯಲ್ ಅಲ್ಲಿ ಹೀರೋಯಿನ್ ಎಷ್ಟು ಸೂಪರ್ ಆಗಿ ಸ್ಯಾರಿ ಕೊಟ್ಕೊಂಡು ಬಂದಿದ್ಲಲ್ವಾ ಅಂತ ಈ ಆಂಟಿರೆಲ್ಲ ಮಾತಾಡೋದನ್ನ ಕೇಳಿ ನಮ್ಮ ಹೀರೋಯಿನ್ ತಲೆ ಹಿಡ್ಕೊಂಡು ಕೂತಿದ್ದಾಳೆ. ಆವಾಗ ಹಾಗೆ ಮಾತಾಡ್ತಾ ಮಾತಾಡ್ತಾ ನಮ್ಮ ಹೀರೋಯಿನ್ಗೆ 18 ವರ್ಷದಲ್ಲೇ ಮದುವೆ ಆಗಿದೆ ಅಂತ ಇವಳಿಗೆ ಗೊತ್ತಾಗುತ್ತೆ. ಹೆಂಗಸರಿಗೆ ಏನಾದ್ರೂ ಪ್ರಾಬ್ಲಮ್ ಅಂದ್ರೆ ನಮ್ಮ ಹೀರೋಯಿನ್ ಮುಂದೆ ನಿಂತ್ಕೋತಾರೆ. ಏನು 18 ವರ್ಷದಲ್ಲೇ ನನಗೆ ಮದುವೆ ಆಗ್ಬಿಡ್ತಾ ಅಂತ ಶಾಕ್ ಆಗಿಬಿಟ್ಟು ಮನೆಗೆ ಬಂದು ಅವಳ ಎಂಗೇಜ್ಮೆಂಟ್ ರಿಂಗು, ಅದೇ ಮದುವೆ ಆಗಿರೋ ರಿಂಗು ಕೈಯಲ್ಲಿ ಇರುತ್ತಲ್ಲ, ಅದನ್ನ ಕಿತ್ತು ತೆಗಿತಾ ಇದ್ದಾಳೆ. ಆದ್ರೆ ಅದು ಬರ್ತಾ ಇಲ್ಲ. ಆವಾಗ ಆಕಾಶದಿಂದ ಆ ಮ್ಯಾನೇಜರ್ ಬಾಂಡ್ಲಿ ನಮ್ಮ ಹೀರೋಯಿನ್ ಹತ್ರ ಬಂದು, ಏನಮ್ಮ ಮಾಡ್ತಾ ಇದೀಯಾ ಅಂತ ಕೇಳ್ಬೇಕಾದ್ರೆ, ಸರ್ ಏನ್ ಸರ್ ನೀವು ಈ ತರ ಜಾಗದಲ್ಲಿ ಬಂದು ನನ್ನ ಸಿಗಾಕ್ಸಿದ್ದೀರಾ, 18 ವರ್ಷದಲ್ಲೇ ಮದುವೆ ಆಗಿ 2 ಮಕ್ಕಳು ಇದೆ ಸರ್, ಅಂತ ಹುಡುಗಿ ಮೈಯಲ್ಲಿ ನನ್ನ ಬಿಟ್ಟಿದ್ದೀರಲ್ಲ, ಅದು ಕೂಡ ಪರವಾಗಿಲ್ಲ ಸರ್, ಆ ಆಂಟಿರ್ ಇದಾರಲ್ಲ ಎಲ್ಲರೂ ಸೇರಿ ನನ್ನ ತಲೆನ ತಿಂತಾ ಇದ್ದಾರೆ, ಇದನ್ನೆಲ್ಲ ನನ್ನ ಕೈಯಲ್ಲಿ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ, ತಡಿಯೋಕೆ ಆಗಲ್ಲ ಅಂತ ನಮ್ಮ ಹೀರೋಯಿನ್ ಹೇಳ್ಬೇಕಾದ್ರೆ, ನೋಡಿ 30 ದಿನಕ್ಕೆ ಈ ಹುಡುಗಿ ಬಾಡಿಯಲ್ಲೇ ನೀವು ಬದುಕಬೇಕು, ಜೀವನ ಮಾಡಬೇಕು, ಅದು ಆ ಹುಡುಗಿಯ ಲೈಫ್ ಸ್ಟೈಲ್ ಅಲ್ಲೇ ನೀವು ಬದುಕಬೇಕು, ಆವಾಗ ನಿಮ್ಮ ಲೈಫ್ ಸ್ಟೈಲ್ ನಿಮಗೆ ನೆನಪಾಗುತ್ತೆ, ಆದ್ರೂ ಕೂಡ ನೀವು ಈ ಹುಡುಗಿಯ ಲೈಫ್ ಅನ್ನೇ ಬದುಕಬೇಕು, ನಿಮ್ಮ ಹಳೆ ಲೈಫ್ ನ ಇಲ್ಲಿ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಲೇಬೇಡಿ, ಅದು ತುಂಬಾ ಡೇಂಜರ್ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಯೋಚನೆ ಮಾಡಿಬಿಟ್ಟು, ಏ ಹೋಗಪ್ಪ ನನ್ನ ಕೈಯಲ್ಲ ಆಗಲ್ಲ ಅಂತ ಹೇಳ್ತಾಳೆ. ಹೌದಾ ಮೇಡಮ್, ಹಾಗಾದ್ರೆ ನೀವು ಮೇಲ್ಲೋಕಕ್ಕೆ ಬನ್ನಿ, ನಿಮ್ಮನ್ನ ಸ್ವರ್ಗಕ್ಕೆ ಕಳಿಸ್ಕೊಡ್ತೀನಿ ಅಂತ ಮ್ಯಾನೇಜರ್ ಹೇಳ್ಬೇಕಾದ್ರೆ, ಇಲ್ಲ ಇಲ್ಲ ಸರ್ ಪರವಾಗಿಲ್ಲ ಸರ್, ನಾನು ಇಲ್ಲೇ ಇರ್ತೀನಿ, ಈ ಬದುಕನ್ನೇ ಬದುಕ್ತೀನಿ, 1 ತಿಂಗಳು ತಾನೆ, ಸರಿ ಬಿಡಿ ಅಂತ ಮತ್ತೆ ಅಲ್ಲೇ ಸ್ಟೇ ಆಗೋಕೆ ಸ್ಟಾರ್ಟ್ ಮಾಡ್ತಾಳೆ ನಮ್ಮ ಹೀರೋಯಿನ್. ಸೊ ಮನೇಲಿ ಕೂತ್ಕೊಂಡು 18 ವರ್ಷದಲ್ಲೇ ಮದುವೆ ಆಗ್ಬಿಟ್ಟಿದೆ, 2 ಮಕ್ಕಳಿಗೆ ತಾಯಿಯಾಗಿದ್ದೀನಿ, ಮನೆ ಕೆಲಸ ಮಾಡಿಕೊಂಡು ಚೀಪ್ ಆದ ಲೈಫ್ ಸ್ಟೈಲ್ ನ ಬದುಕ್ತಾ ಇದ್ದೀನಿ, ಪರವಾಗಿಲ್ಲ ಇನ್ನ 30 ದಿನಕ್ಕೆ ತಾನೇ ಅಡ್ಜಸ್ಟ್ ಮಾಡ್ಕೋತೀನಿ ಅಂತ ಮನಸ್ಸೊಳಗಡೆ ಮಾತಾಡ್ಕೋತಾ ಇದ್ದಾಳೆ. ಆಮೇಲೆ ಆ ಬಾಂಡ್ಲಿ ಏನ್ ಹೇಳೋದು, ನಮಗೆ ಇಷ್ಟ ಬಂದಂಗೆ ನಾವು ಬದುಕೋಣ ಅಂತ ಒಂದು ದೊಡ್ಡ ಸೂಪರ್ ಮಾರ್ಕೆಟ್ಗೆ ಹೋಗಿ ಇಷ್ಟ ಬಂದಿದ್ದನ್ನೆಲ್ಲ ತಗೋತಾ ಇದ್ದಾಳೆ, ಬಟ್ಟೆ ತಿನ್ನೋದಕ್ಕೆ ಫುಡ್ ಅದು ಇದು ಅಂತ ತಗೊಂಡು ಬಂದು ಡೆಬಿಟ್ ಕಾರ್ಡ್ ಅನ್ನ ಸ್ಕ್ರಾಚ್ ಮಾಡಿ ಅಂತ ಕೊಟ್ರೆ 1 ರೂಪಾಯಿ ಇಲ್ಲ ಬ್ಯಾಂಕ್ ಅಕೌಂಟ್ ಅಲ್ಲಿ. ಶೇಮ್ ಆಗೋಯ್ತು, ಸರಿ ಬ್ಯಾಗ್ ಅಲ್ಲಿ ಹಣ ಇರಬಹುದು ಅದನ್ನ ಕೊಡೋಣ ಅಂತ ಬ್ಯಾಗ್ ಇಂದ ಹಣ ತೆಗೆದ್ರೆ ನಮ್ಮ ಹೀರೋಯಿನ್ ತಗೊಂಡಿರೋ ಥಿಂಗ್ಸ್ ಗಳಲ್ಲಿ 10% ಹಣ ಕೂಡ ನಮ್ಮ ಹೀರೋಯಿನ್ ಕೈಯಲ್ಲಿ ಇಲ್ಲ. ಆಮೇಲೆ ಮುಖನ ಸಪ್ಪಿಗೆ ಮಾಡಿಕೊಂಡು ಅವಳ ಕೈಯಲ್ಲಿ ಎಷ್ಟು ಹಣ ಇದೆಯೋ ಅದಕ್ಕೆ ಎಷ್ಟು ತಗೊಳೋಕಾಗುತ್ತೋ ಅಷ್ಟನ್ನ ತಗೊಂಡು ಬರ್ತಾಳೆ ನಮ್ಮ ಹೀರೋಯಿನ್. ಆವಾಗ ನಮ್ಮ ಹೀರೋಯಿನ್ ಅವಳ ಆಂಟಿ ಫ್ರೆಂಡ್ ಫೋನ್ ಮಾಡಿ, ಲೇ ಸ್ಕೂಲ್ ಬಿಟ್ಟಾಯ್ತು ಕಣೆ, ನಿನ್ನ ಮಗ ವೇಟ್ ಮಾಡ್ತಾ ಇದ್ದಾನೆ ಅಂತ ಫೋನ್ ಮಾಡಿ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಅಯ್ಯಯ್ಯೋ ಅಂತ ತಲೆಗೆ ಹೊಡ್ಕೊಂಡು ಓಡಿ ಬರ್ತಾಳೆ. ಬಂದ್ರೆ ಹುಡುಗ ಸಪ್ಪಿಗೆ ಬೇಜಾರಾಗಿ ಅವರ ಅಮ್ಮನ್ನ ನೋಡ್ತಾ ಇದ್ದಾನೆ. ನಮ್ಮ ಹೀರೋಯಿನ್ ಲೋ ಹಾಗೆಲ್ಲ ನೋಡ್ಬೇಡ ಕಣೋ ಅಂತ ಹೇಳಿ ಹುಡುಗನ ಸಮಾಧಾನ ಮಾಡಿ ಕರ್ಕೊಂಡು ಬರ್ತಾಳೆ ಹೀರೋಯಿನ್. ಮನೆಗೆ ಹೋಗೋಣ ಅಂತ ಲಿಫ್ಟ್ ಅಲ್ಲಿ ಹತ್ಬೇಕಾದ್ರೆ ಆ ಸಾವುಕಾರ ಲೇಡಿ ಇದಾಳಲ್ಲ ಅವಳು ಹತ್ಕೋತಾ ಇದ್ದಾಳೆ. ಆವಾಗ ನಮ್ಮ ಹೀರೋಯಿನ್ ಕೈಯಲ್ಲಿರೋ ಥಿಂಗ್ಸ್ ಗಳನ್ನ ನೋಡ್ಬಿಟ್ಟು, ಏನು ಇಷ್ಟು ಚೀಪ್ ಆದ ಥಿಂಗ್ಸ್ ಗಳನ್ನ ತಗೊಂಡು ಹೋಗ್ತಾ ಇದೀಯಾ, ಹೌದು ಹೌದು ನಿನ್ನ ಕೈಯಲ್ಲಿ ಎಲ್ಲಿಂದ ನನ್ನ ಶಾಪ್ ಅಲ್ಲಿ ಪರ್ಚೇಸ್ ಮಾಡೋಕೆ ಆಗುತ್ತೆ, ನನ್ನ ಶಾಪ್ ಅಲ್ಲಿ ಎಲ್ಲ ಕಾಸ್ಟ್ಲಿ ಆಗಿರೋ ಥಿಂಗ್ಸ್ ಅವನ್ನೆಲ್ಲ ನೀನು ತಗೊಳೋಕೆ ಆಗಲ್ಲ ಅಂತ ಒಂಥರ ಇರಿಟೇಟ್ ಮಾಡೋ ತರ ಮಾತಾಡ್ಬಿಟ್ಟು ಹೋಗ್ತಾ ಇದ್ದಾಳೆ. ಆಮೇಲೆ ನಮ್ಮ ಹೀರೋಯಿನ್ ಅಯ್ಯಯ್ಯೋ ಈ 10 ರೂಪಾಯಿ ಬೂದ್ ಗುಂಬಳಕಾಯಿ ಎಲ್ಲ ನಮ್ಮನ್ನ ಕಿಂಡಲ್ ಮಾಡುತ್ತಲ್ಲ ಅಂತ ತಲೆ ಚಚ್ಕೋತಾ ಇದ್ದಾಳೆ. ಆಮೇಲೆ ಅವತ್ತು ರಾತ್ರಿ ನಮ್ಮ ಹೀರೋಯಿನ್ ಗೆ ಗೊತ್ತಿರೋ ತರ ಡಿನ್ನರ್ ನ ಪ್ರಿಪೇರ್ ಮಾಡಿ ಇಟ್ಟಿದ್ದಾಳೆ. ನಮ್ಮ ಹೀರೋಯಿನ್ ಯಾವಾಗ್ಲೂ ಬೀಫ್ ಸ್ಟಿಕ್ಕರ್ ಆಮ್ಲೆಟ್ ಮಾತ್ರ ತಿಂತಾ ಇರ್ತಾಳೆ, ಅದನ್ನೇ ಪ್ರಿಪೇರ್ ಮಾಡಿ ಕೊಟ್ಟಿದ್ದಾಳೆ. ಅದನ್ನ ತಿನ್ನೋಕೆ ಗೊತ್ತಿಲ್ಲದೆ ಈ ಫ್ಯಾಮಿಲಿ ಕಷ್ಟ ಪಡ್ತಾ ಇರ್ಬೇಕಾದ್ರೆ ಆ ಗ್ಯಾಪ್ ಅಲ್ಲಿ ನಮ್ಮ ಹೀರೋಯಿನ್ ನೋಡಿ, ತುಂಬಾ ದಿನದಿಂದ ತುಂಬಾ ವರ್ಷಗಳಿಂದ ನಾನು ಈ ಫ್ಯಾಮಿಲಿಗಾಗಿ
ಹೆಚ್ಚಾಗಿ ಕಷ್ಟ ಪಡ್ತಾ ಇದ್ದೀನಿ, ನನಗೆ ಬ್ರೇಕ್ ಬೇಕಾಗಿದೆ, ಒಂದು ತಿಂಗಳು ನಾನು ವೆಕೇಶನ್ಗೆ ಹೋಗ್ತೀನಿ, ನನ್ನನ್ನು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಮಗಳು ಟೀನೇಜ್ ಹುಡುಗಿ, ಆ ಹುಡುಗಿ ಯಾವಾಗ್ಲೂ ಸ್ವಲ್ಪ ರೂಢಾಗೆ ಮಾತಾಡ್ತಾಳೆ, ಉರ್ರ ಅಂತಾನೆ ಇರ್ತಾಳೆ. ಆ ಹುಡುಗಿ, ಏನು ವೆಕೇಶನ್ಗೆ ಹೋಗ್ತಾ ಇದ್ದೀರಾ, ಹಾಗಾದ್ರೆ ನಮಗೆ ಊಟ ಯಾರು ಮಾಡಾಕ್ತಾರೆ, ಈ ಹುಡುಗನ ಯಾರು ಸ್ಕೂಲ್ಗೆ ಕರ್ಕೊಂಡು ಹೋಗೋದು ಅಂತ ಕೇಳ್ಬೇಕಾದ್ರೆ, ಅದಕ್ಕೆ ಹೀರೋಯಿನ್, ಅದಕ್ಕೇನು ಒಬ್ಬರನ್ನ ಕೆಲ್ಸಕ್ಕೆ ಇಟ್ಕೊಳ್ಳೋಣ ಅಂತ ಹೇಳ್ಬೇಕಾದ್ರೆ, ಅದಕ್ಕೆ ಟೀನೇಜ್ ಹುಡುಗಿ, ಏನು ಯಾವಾಗ ಕೇಳಿದ್ರು ಹಣ ಇಲ್ಲ ಅಂತ ಹೇಳ್ತೀರಾ, ನನಗೆ ಪ್ಯಾಕೆಟ್ ಮನಿ ಕೇಳಿದ್ರೆ ಕೊಡಲ್ಲ ಅಂತ ಹೇಳ್ತೀರಾ, ಆದ್ರೆ ನಿಮಗೆ ಕೆಲ್ಸಕ್ಕೆ ಒಬ್ಬರನ್ನ ಇಟ್ಕೊಳ್ಳೋ ಅಷ್ಟು ಹಣ ಬಂದ್ಬಿಟ್ಟಿದ್ಯಾ, ವೆಕೇಶನ್ಗೆಲ್ಲ ಹೋಗ್ತೀರಾ ನೀವು ಅಂತ ಕೋಪ ಮಾಡ್ಕೊಂಡು ಮಗಳು ಅಲ್ಲಿಂದ ಎದ್ದು ಹೋಗ್ಬಿಡ್ತಾ ಇದ್ದಾಳೆ. ಆಮೇಲೆ ಗಂಡ, ಲೇ ಏನೇ ನೀನು ಯಾವಾಗ ನೋಡು ಆಟ ಆಡ್ತಾನೆ ಇದೆಯಲ್ಲ, ಇವತ್ತು ಯಾವ ಮೂವಿ ನೋಡಿದೆ, ಆ ಮೂವಿ ಕ್ಯಾರೆಕ್ಟರ್ ಆಗಿ ಇದೆಯಾ ಇನ್ನ ಅಂತ ಅವರು ಅಲ್ಲಿಂದ ಬೇಜಾರು ಮಾಡ್ಕೊಂಡು ಎದ್ದು ಹೋಗ್ಬಿಡ್ತಾ ಇದ್ದಾರೆ. ಏನು ನಾನು ನಾಟಕ ಮಾಡ್ತಾ ಇದ್ದೀನ, ಲವ್ ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ ಕಣ್ರೋ ನಂಬ್ರೋ. ಆಮೇಲೆ ನಮ್ಮ ಹೀರೋಯಿನ ನಿದ್ದೆ ಮಾಡೋಣ ಅಂತ ಬೆಡ್ರೂಮಿಗೆ ಹೋದ್ರೆ ಅಲ್ಲಿ ಹೀರೋ ರೆಡಿ ಆಗಿ ಕೂತಿದ್ದಾನೆ. ಮಕ್ಕಳು ಇಬ್ಬರುವೇ ನಿದ್ದೆ ಮಾಡ್ಬಿಟ್ರ? ಹೌದು ನಿದ್ದೆ ಮಾಡ್ಬಿಟ್ರು, ಅದಕ್ಕೇನು ಇವಾಗ ಅಂತ ಹೀರೋಯಿನ್ ಕೇಳ್ಬೇಕಾದ್ರೆ ಫಟ್ ಅಂತ ನಮ್ಮ ಹೀರೋ ಪ್ಯಾಂಟ್ ನ ಬಿಚ್ಚಕೊಂಡು ನಮ್ಮ ಹೀರೋಯಿನ ಕೈ ಹಿಡ್ಕೊಂಡು ಎಳಿತಾ ಇದ್ದಾನೆ. ಏಯ್ ಏನಕ್ಕೆ ಇವಾಗ ನೀನು ಪ್ಯಾಂಟ್ ಅನ್ನ ಬಿಚ್ಚದೆ? ಅದೇ ಮಕ್ಕಳು ಮಲಗ್ಬಿಟ್ಟಿದಾರಲ್ಲ ಆಮೇಲೇನು ಅಂತ ನಮ್ಮ ಹೀರೋ ಹೀರೋಯಿನ್ ಹತ್ರ ಹೋಗ್ಬೇಕಾದ್ರೆ ನಮ್ಮ ಹೀರೋಯಿನ್ ಗೆ ಬರುತ್ತೆ ನೋಡಿ ಕೋಪ. ಹಾಗೆ ನಮ್ಮ ಹೀರೋ ಕೈಯನ್ನ ಲಾಕ್ ಮಾಡಿ ಅವನಿಗೆ ಹೊಡೆದು, ಇನ್ನೊಂದು ಸಲ ಮಕ್ಕಳು ಮಲಗ್ಬಿಟ್ರ ಮಜಾ ಮಾಡೋಣ ಅಂತ ಏನಾದ್ರೂ ನನ್ನ ಪಕ್ಕ ಬಂದ್ರೆ ನನ್ನ ಹತ್ರ ಬಂದ್ರೆ ಅಷ್ಟೇ ನಿನಗೆ ಅಂತ ಹೀರೋಯಿನ್ ಹೇಳ್ಬೇಕಾದ್ರೆ, ಲೇ ಏನೇ ಆಯ್ತು ನಿನಗೆ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಹೂ ಹೌದು ಕಣು, ನಾನು ಹಾಗೆ ಮಾತಾಡೋದು, ಇನ್ನೇನ್ ಮತ್ತೆ 18 ವರ್ಷದಲ್ಲಿ ನನ್ನ ಮದುವೆ ಮಾಡಿ ನನ್ನ ಕೈಗೆ 2 ಮಗುವನ್ನ ಕೊಟ್ಬಿಟ್ಟಿದ್ಯಾ, ಒಂದು ಚೀಪಾದ ಲೈಫ್ ಸ್ಟೈಲ್ ನನಗೆ ಕೊಟ್ಟಿದ್ಯಾ, ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ, ನನ್ನ ಲೈಫ್ ಅನ್ನೇ ಹಾಳ್ ಮಾಡಿಬಿಟ್ಟಿದ್ಯಾ, ನೀನೊಬ್ಬ ಕೆಟ್ಟವನು, ನೀನೊಬ್ಬ ಪುರ್ಕಿ, ನೀನೊಬ್ಬ ದ್ರೋಹಿ ಮೋಸಗಾರ ಅಂತ ಬಾಯಿಗೆ ಬರೋ ಹಾಗೆ ಎಲ್ಲ ನಮ್ಮ ಹೀರೋಗೆ ಬೈತಾ ಇದ್ದಾಳೆ ಹೀರೋಯಿನ್. ನನ್ನ ಹತ್ರನೇ ಬರಬಾರ್ದು, ನನ್ನ ಪಕ್ಕಕ್ಕೆ ಬರಬಾರ್ದು ಅಂತ ಹೀರೋಯಿನ್ ಹೇಳ್ಬೇಕಾದ್ರೆ ನಮ್ಮ ಹೀರೋ ಫುಲ್ಲು ಸಪ್ಪಿಗೆ ಆಗ್ಬಿಟ್ಟ. ಯಾವಾಗ್ಲೂ ಖುಷಿಯಾಗೇ ಇದ್ದ ನಮ್ಮ ಹೀರೋ ಇವಾಗ ತುಂಬಾ ಸಪ್ಪಿಗೆ ಆಗ್ಬಿಟ್ಟು, ಯಾಕೆ ಇದನ್ನ ಇಷ್ಟು ದಿನ ನೀನು ನನ್ನ ಹತ್ರ ಹೇಳ್ಕೊಳ್ಳೇ ಇಲ್ಲ ಅಂತ ಕೇಳ್ಬೇಕಾದ್ರೆ, ಅದಕ್ಕೆ ಹೀರೋಯಿನ್, ಹೌದು ಇಷ್ಟು ದಿನ ನಾನು ಹೇಳಲಿಲ್ಲ, ಆದ್ರೆ ಇವಾಗ ಹೇಳ್ತಾ ಇದ್ದೀನಲ್ವಾ ಅಂತ ಮಾತಾಡಿಬಿಟ್ಟು ಅಲ್ಲಿರೋ ಬೆಡ್ಶೀಟು ಪಿಲ್ಲೋ ಎಲ್ಲವನ್ನು ತಗೊಂಡು ಹಾಲಲ್ಲಿ ಹೋಗಿ ಮಲ್ಕೋತಾ ಇದ್ದಾಳೆ. ಪಾಪ ನಮ್ಮ ಹೀರೋ ತುಂಬಾ ಬೇಜಾರಾಗಿ ಪ್ಯಾಂಟ್ ನ ಎಳೆದು ಎದೆವರೆಗೂ ಹಾಕೋಬಿಟ್ಟು ಮಲ್ಕೋತಾ ಇದ್ದಾನೆ. ಇಲ್ಲಿ ಹೊರಗಡೆ ನಮ್ಮ ಹೀರೋಯಿನ್, ಅಪ್ಪ ಹೇಗೋ ಇವತ್ತು ತಪ್ಪಿಸ್ಕೊಂಡೆ, ಆದ್ರೆ ಇನ್ನ 29 ದಿನ ಇದೆಯಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ನೆಕ್ಸ್ಟ್ ದಿನ ನಮ್ಮ ಹೀರೋ ತುಂಬಾ ಸಪ್ಪಿಗೆ ಕೆಲ್ಸಕ್ಕೆ ಹೋಗಿರ್ಬೇಕಾದ್ರೆ ಅಲ್ಲಿ ಯೋಚನೆ ಮಾಡ್ತಾನೆ ಇದ್ದಾನೆ. ಆವಾಗ ಅವನ ಫ್ರೆಂಡ್ ಹತ್ರ, ಲೋ ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಈ ತರ ಎಲ್ಲ ಪ್ರಾಬ್ಲಮ್ ಮಾಡ್ತಾ ಇದ್ದಾಳೆ ಕಣೋ ಅಂತ ಹೀರೋ ಅವನ ಫ್ರೆಂಡ್ ಹತ್ರ ಶೇರ್ ಮಾಡ್ಕೋಬೇಕಾದ್ರೆ, ಅವನ ಹೆಂಡತಿ ಸರಿ ಇಲ್ಲ ಅನ್ಸುತ್ತೆ, ಯಾವನ ಜೊತೆನೋ ಓಡೋಗ್ಬಿಟ್ಟಿದ್ದಾಳೆ, ಯಾವನ್ನ ಇಟ್ಕೋಬಿಟ್ಟಿದ್ದಾಳೆ. ಅದಕ್ಕೆ ಈ ಫ್ರೆಂಡು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಹೀರೋ ಹತ್ರ, ಏಯ್ ಏನಿಲ್ಲ ಕಣೋ, ಅವಳು ಈ ತರ ಬೇರೆಯವನ ಜೊತೆ ಎಲ್ಲಾದ್ರೂ ರಿಲೇಶನ್ಶಿಪ್ ಅಲ್ಲಿ ಇದ್ದಿರ್ತಾಳೆ, ಅದಕ್ಕೆ ಈ ತರ ಬಿಹೇವ್ ಮಾಡ್ತಾ ಇದ್ದಾಳೆ, ಸ್ವಲ್ಪ ದಿನ ಆದ ಮೇಲೆ ನಿನ್ನನ್ನು ಬಿಟ್ಟು ಬೇರೆಯವನ ಜೊತೆ ಓಡಿ ಹೋಗ್ಬಿಡ್ತಾಳೆ ಅಂತ ಹೇಳ್ತಾ ಇದ್ದಾನೆ. ಈ ತರ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ ನೋಡಿ. ಇಂತ ಗಂಡಸರನ್ನೇ ಹುಡುಕಿ ಹುಡುಕಿ ಜೋಡಲ್ ಹೊಡಿಬೇಕು. ಇವನ್ ಹೆಂಡತಿ ಓಡೋಗ್ಬಿಟ್ರೆ ಇನ್ನೊಬ್ಬನ ಹೆಂಡತಿನ ಅದೇ ತರ ಇರ್ತಾಳ, ಎಲ್ಲ ಫ್ಯಾಮಿಲಿಯನ್ನು ಈ ತರನೇ ಹೋಗಿ ಹಾಳು ಮಾಡ್ಬಿಡೋದು ಇಂಥವ್ರು. ಹೀಗೆ ಬೇರೆ ಫ್ಯಾಮಿಲಿಯವರು ಎಲ್ಲರೂ ಚೆನ್ನಾಗಿದ್ರೆ, ಗಂಡ ಹೆಂಡತಿ ಖುಷಿಯಾಗಿದ್ರೆ, ಅವ್ರ ಮನಸ್ಸಲ್ಲಿ ಹೋಗಿ ಈ ತರ ಒಂದು ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡಿ ಅವರಿಬ್ಬರ ಮಧ್ಯ ಜಗಳ ತಂದು ಹಾಕಿ ಆ ಫ್ಯಾಮಿಲಿಯನ್ನೇ ಹಾಳ್ ಮಾಡ್ಬಿಡ್ತಾರೆ ಇಂಥವ್ರು ಇವ್ರನ್ನೆಲ್ಲ. ಅದಕ್ಕೆ ನಮ್ಮ ಹೀರೋ, ಹೇ ಸುಮ್ನಿರೋ, ಆ ತರ ಎಲ್ಲ ಇಲ್ಲ ನನ್ನ ಹೆಂಡತಿ ಅಂತ ಹೇಳ್ಬೇಕಾದ್ರೆ, ಅದಕ್ಕೆ ಫ್ರೆಂಡು, ಲೋ ಬೇಕಾಗಿದ್ರೆ ನೀನು ಡಿವೋರ್ಸ್ ನೋಟಿಸ್ ನ ಅವಳ ಹತ್ರ ಕೊಟ್ಟು ನೋಡು, ಬೇಗನೆ ಸೈನ್ ಮಾಡಿ ಕೊಟ್ಬಿಡ್ತಾಳೆ ಅಂತ ಹೇಳಿ ಕಳಿಸ್ತಾ ಇದ್ದಾನೆ. ನಮ್ಮ ಹೀರೋನು ಹಾಗೆ ಕನ್ಫ್ಯೂಷನ್ ಆಗಿ ಹೋಗ್ತಾ ಇದ್ದಾನೆ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ಕೆಲಸ ಮಾಡ್ತಾ ಇರೋ ಆಫೀಸ್ ಅಲ್ಲಿ ಇರೋ ಮ್ಯಾನೇಜರ್ ಅಲ್ಲಿಗೆ ಬರ್ತಾನೆ. ನಮ್ಮ ಹೀರೋ ಆ ಮ್ಯಾನೇಜರ್ ಹತ್ರ ತುಂಬಾ ಮರ್ಯಾದೆಯಿಂದ ಓಡಿ ಹೋಗ್ತಾ ಇದ್ದಾನೆ. ನಮ್ಮ ಹೀರೋ ಕೈಯಲ್ಲಿ ಯಾವ್ದೋ ಪ್ರಾಜೆಕ್ಟ್ ಇಟ್ಟಿದ್ದಾನೆ, ಅದನ್ನ ಮ್ಯಾನೇಜರ್ ಕೈಗೆ ಕೊಟ್ಟು ಅಕ್ಸೆಪ್ಟ್ ಮಾಡಿ ಅಂತ ಹೇಳ್ಬೇಕಾದ್ರೆ, ನೋಡಪ್ಪ ಈ ಆಫೀಸ್ ಅಲ್ಲಿ ನಾನೇ ಮ್ಯಾನೇಜರ್, ನಾನು ಏನ್ ಅನ್ಕೋತೀನೋ ಅದೇ ಇಲ್ಲಿ ನಡೆಯೋದು, ನೀನು ಯಾವಾಗ ನನಗಿಂತ ದೊಡ್ಡ ಆಫೀಸರ್ ಆಗಿ ಮ್ಯಾನೇಜರ್ ಆಗ್ತೀಯೋ ಆವಾಗ ನೀನು ಹೇಳು ಅಕ್ಸೆಪ್ಟ್ ಮಾಡ್ತೀನಿ ಅಂತ ಒಂಥರ ದಿಮಾಕಲಿ ನಮ್ಮ ಹೀರೋನ ಮಾತಾಡಿ ಇನ್ಸಲ್ಟ್ ಮಾಡ್ತಾ ಇದ್ದಾನೆ. ಇಲ್ಲಿ ನಮ್ಮ ಹೀರೋಯಿನ್,
ಅವಳ ಫ್ರೆಂಡ್ ಆಂಟಿರು ಇದಾರಲ್ಲ ಅವರ ಜೊತೆ ಸೇರಿ ಕೂತಿರ್ಬೇಕಾದ್ರೆ ಎಲ್ಲರೂ ಆ ಪೇಪರ್ ಫೋಲ್ಡಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಹೀರೋಯಿನ್ ಇಷ್ಟ ಇಲ್ದೇನೆ ಅಲ್ಲಿ ಕೂತಿದ್ದಾಳೆ. ಹಾಗೆ ಕೂತಿರ್ಬೇಕಾದ್ರೆ ಒಬ್ಬಳು ಆಂಟಿ ಒಂದು ಚೀಟಿನ ನಮ್ಮ ಹೀರೋಯಿನ್ ಮುಂದೆ ತೋರಿಸ್ತಾ ಇದ್ದಾಳೆ. ಒಂದು ಪೆಟಿಷನ್ ಅದು, ಅದರಲ್ಲಿ ಸೈನ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಏನು ಅಂತ ನೋಡಿದ್ರೆ ಒಂದು ದೊಡ್ಡ ಕಂಪನಿ ಇವ್ರಗಳಿರೋ ಜಾಗವನ್ನ ಫುಲ್ ಡೆಮಾಲಿಶ್ ಮಾಡಿಬಿಟ್ಟು ಅಲ್ಲಿ ಒಂದು ದೊಡ್ಡ ಫ್ಯಾಕ್ಟರಿನ ಕಟ್ಟೋದಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ಅದನ್ನ ತಡಿಬೇಕು ಅಂತ ನಮ್ಮ ಹೀರೋಯಿನ್ ಹತ್ರ ಸೈನ್ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್. ಫಟ್ ಅಂತ ನಮ್ಮ ಹೀರೋಯಿನ್ಗೆ ಅವಳು ಮಾಡ್ತಾ ಇದ್ದ ಕೆಲಸ ನೆನಪಾಗುತ್ತೆ. ಸೊ ತಕ್ಷಣ ಅಲ್ಲಿಂದ ಎದ್ದು ಹೊರಗಡೆ ಹೋಗ್ಬಿಡ್ತಾ ಇದ್ದಾಳೆ. ಆಂಟಿರಲ್ಲ ಏನಕ್ಕೆ ಇವಳು ತಕ್ಷಣ ಎದ್ದು ಹೋಗ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದಾರೆ. ಎಲ್ಲಿ ನಮ್ಮ ಹೀರೋಯಿನ್ ಅಂತ ನೋಡಿದ್ರೆ ನಮ್ಮ ಹೀರೋಯಿನ್ ಅವಳ ಮನೆಗೇನೆ ಹೋಗ್ತಾ ಇದ್ದಾಳೆ. ಅವಳ ಮನೆ ಪಾಸ್ವರ್ಡ್ ಅವಳಿಗೆ ತಾನೇ ಗೊತ್ತು. ಸೊ ಪಾಸ್ವರ್ಡ್ ನ ಹಾಕಿ ಒಳಗಡೆ ಹೋಗಿ ಅವಳ ಫೈಲ್ಸ್ ನೆಲ್ಲ ಓಪನ್ ಮಾಡಿ ನೋಡ್ಬೇಕಾದ್ರೆ ತುಂಬಾ ಪೆಂಡಿಂಗ್ ಕೇಸಸ್ ಇದೆ. ಸೊ ಅದನ್ನೆಲ್ಲ ನಾವು ಹೇಗಾದ್ರೂ ಬೇಗ ಫಿನಿಶ್ ಮಾಡಬೇಕು ಅಂತ ನಮ್ಮ ಹೀರೋಯಿನ್ ಅನ್ಕೋತಾ ಇರ್ಬೇಕಾದ್ರೆ ಅದೇ ಸ್ಟಾರ್ಟಿಂಗ್ ಅಲ್ಲಿ ಕನ್ಸ್ಟ್ರಕ್ಷನ್ ಓನರ್ ಒಂದು VIP ಕಾರ್ಡ್ ನ ನಮ್ಮ ಹೀರೋಯಿನ್ ಗೆ ಕೊಟ್ಟಿದ್ನಲ್ಲ, ಕ್ರೆಡಿಟ್ ಕಾರ್ಡ್ ಅದು ಸಿಗುತ್ತೆ. ಅದನ್ನ ನೋಡಿದ ತಕ್ಷಣ ನಮ್ಮ ಹೀರೋಯಿನ್ ದೊಡ್ಡದಾಗಿ ಸ್ಕೆಚ್ ಹಾಕೊಂಡು ದೊಡ್ಡ ಮಾಲಿಗೆ ಹೋಗಿ ಅವಳಿಗೆ ಬೇಕಾಗಿರೋ ಡ್ರೆಸ್ಸಸ್ ಥಿಂಗ್ಸ್ ಎಲ್ಲವನ್ನು ತುಂಬಾ ಕಾಸ್ಟ್ಲಿ ಆಗಿ ತಗೋತಾ ಇದ್ದಾಳೆ. ಇಲ್ಲಿ ಸ್ಕೂಲಲ್ಲಿ ನಮ್ಮ ಹೀರೋಯಿನ್ ಅವಳ ಮಕ್ಕಳು ಟೀನೇಜ್ ಹುಡುಗಿ ಇದ್ದಾಳಲ್ಲ ಅವಳಿಗೆ ಒಬ್ಬ ಸಾವುಕಾರ ಹುಡುಗನ ಫ್ರೆಂಡ್ಶಿಪ್ ಸಿಗ್ತಾ ಇದೆ, ಖುಷಿ ಆಗ್ತಾ ಇದ್ದಾಳೆ. ಈ ಕಡೆ ಪುಟ್ಟ ಮಗ ಅವನ ಫ್ರೆಂಡ್ಸ್ ಹತ್ರ, ಲೋ ಏನೋ ಅಂತಾನೆ ಗೊತ್ತಿಲ್ಲ ಕಣ್ರು, ನಮ್ಮ ತಾಯಿಗೆ ಹುಷಾರಿಲ್ಲ ಅನ್ಸುತ್ತೆ, ವಿಯರ್ಡ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ, ಸರಿಯಾಗಿ ನನ್ನ ಮೇಲೆ ಮೊದಲಿನ ತರ ಪ್ರೀತಿನೇ ತೋರಿಸ್ತಾ ಇಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಮಿಕ್ಕಿರೋ ಪುಟಾಣಿ ಫ್ರೆಂಡ್ಸ್, ನಮ್ಮ ಮನೆಯಲ್ಲೂ ನಮ್ಮ ತಾಯಿಗೂ ಅದೇ ತರಾನೇ ಪ್ರಾಬ್ಲಮ್ ಆಗ್ತಾ ಇತ್ತು, ಮೆಡಿಕಲ್ ಶಾಪಿಗೆ ಹೋಗಿ ಟ್ಯಾಬ್ಲೆಟ್ಸ್ ನ ತಂದು ಕೊಟ್ಟೆ, ಆಮೇಲೆ ಎಲ್ಲ ಸರಿ ಹೋಯ್ತು. ನೀನು ಮೆಡಿಕಲ್ ಶಾಪಿಗೆ ಹೋಗಿ ಟ್ಯಾಬ್ಲೆಟ್ಸ್ ನ ತಗೊಂಡು ಹೋಗಿ ನಿಮ್ಮ ತಾಯಿಗೆ ಕೊಡು, ಮತ್ತೆ ನಿಮ್ಮ ತಾಯಿ ನಿನ್ನ ಮೇಲೆ ಪ್ರೀತಿ ತೋರಿಸ್ತಾರೆ ಅಂತ ಹೇಳ್ಕೊಡ್ತಾ ಇದ್ದಾರೆ ಪುಟಾನೀಸ್. ಸೊ ತಕ್ಷಣ ನಮ್ಮ ಹುಡುಗ ಅವನ ಪಾಕೆಟ್ ಮನಿನ ತಗೊಂಡು ಮೆಡಿಕಲ್ ಶಾಪಿಗೆ ಹೋಗಿ ಈ ತರ ನಮ್ಮ ತಾಯಿಗೆ ಹುಷಾರಿಲ್ಲ ಅವರಿಗೆ ಟ್ಯಾಬ್ಲೆಟ್ಸ್ ಕೊಡಬೇಕು ಅಂತ ಕ್ಯೂಟ್ ಆಗಿ ಕೇಳ್ಬೇಕಾದ್ರೆ ಅದಕ್ಕೆ ಮೆಡಿಕಲ್ ಶಾಪ್ ಅಲ್ಲಿ ಕೆಲಸ ಮಾಡೋ ಲೇಡಿ ಹಾಗೆ ಆ ಹುಡುಗನ ನೋಡಿ ನಗಾಡ್ಕೊಂಡೆ, ಏನಿಲ್ಲಪ್ಪ ಇದನ್ನ ತಗೊಂಡು ಹೋಗಿ ಕೊಡು ಎಲ್ಲ ಸರಿ ಹೋಗುತ್ತೆ ಅಂತ ವಿಟಮಿನ್ ಟ್ಯಾಬ್ಲೆಟ್ಸ್ ನ ಕೊಟ್ಟು ಕಳಿಸ್ತಾ ಇದ್ದಾರೆ. ಅದನ್ನ ಮನೆಗೆ ತಗೊಂಡು ಬಂದ ಹುಡುಗ, ಅಮ್ಮ ಇದನ್ನ ತಗೊಳ್ಳಿ ಅಂತ ಹೇಳ್ಬೇಕಾದ್ರೆ ಯಾಕೋ ಅಂತ ಹೀರೋಯಿನ್ ಕೇಳ್ತಾ ಇದ್ದಾಳೆ. ಆಮೇಲೆ ಸರಿ ಹೇಗೂ ಇವನು ಕೇಳಲ್ಲ ನಮ್ಮನ್ನ ಬಿಡಲ್ಲ ಅಂತ ಟ್ಯಾಬ್ಲೆಟ್ ನ ತಗೊಂಡು ಬಾಯಿಗೆ ಹಾಕುತ್ತಾ ಇದ್ದಾಳೆ. ಆಮೇಲೆನೆ ನಮ್ಮ ಹುಡುಗನು ಸಮಾಧಾನ ಆಗ್ತಾ ಇದ್ದಾನೆ. ಆಮೇಲೆ ಹಸ್ಬೆಂಡ್ ತುಂಬಾ ಟೆನ್ಷನ್ ಆಗಿ ಮನೆಗೆ ಬಂದಿದ್ದಾರೆ. ನಮ್ಮ ಹೀರೋಯಿನ್ ಕರೆದು, ಏನಂದಿದ್ದು ನಿನ್ನೆ ರಾತ್ರಿ ನೀನು, ನಾನು ನಿನ್ನನ್ನು ಏಮರ್ಸಿ 18 ವರ್ಷದಲ್ಲೇ ಮದುವೆ ಮಾಡ್ಕೊಂಡ, ನಾನು ಬೇಡ ಬೇಡ ಅಂತಾನೆ ಹೇಳಿದ್ದು, ಆದ್ರೆ ನೀನೇ ನನ್ನ ಬಿಡ್ಲಿಲ್ಲ, ನನ್ನ ಹಿಂದೆ ಹೇಗೆ ಸುತ್ತಾಡ್ತಾ ಇದ್ದೆ ಅಂತ ನಿನಗೆ ನೆನಪಿದೆಯಾ ಇಲ್ವಾ, ನಾನು ಹೇಳ್ದೆ ಅಲ್ವಾ ಬೇಡ ಕಣೆ ನಾನು ಓದ್ಬೇಕು ಲೈಫ್ ಅಲ್ಲಿ ಸೆಟ್ಲ್ ಆಗ್ಬೇಕು ಅಂತ ಹೇಳ್ದೆ ತಾನೆ, ಆದ್ರೆ ನೀನ್ ಕೇಳ್ದ, ಅದೆಲ್ಲ ಬೇಡ ನಾವ್ ಇವಾಗ್ಲೇ ಮದುವೆ ಮಾಡ್ಕೊಳ್ಳೋಣ, ನಾನು ನಿಮಗೆ ಹೆಂಡತಿಯಾಗಿದ್ದು ನೋಡ್ಕೋಬೇಕು, ಮಕ್ಕಳನ್ನ ಹುಟ್ಟಿಸ್ಕೋಬೇಕು, ಫ್ಯಾಮಿಲಿ ಮಾಡ್ಕೋಬೇಕು, ಆ ಫ್ಯಾಮಿಲಿಗೆ ಕ್ವೀನ್ ಆಗ್ಬೇಕು, ಅದು ಇದು ಅಂತ ನನ್ನ ಡೈಲಾಗ್ ಹೊಡೆದು ಏಮರ್ಸಿ ನನ್ನನ್ನ ನೀನು ಮದುವೆ ಆಗ್ಬಿಟ್ಟು ನಿನ್ನೆ ನೋಡಿದ್ರೆ ಆ ಮಟ್ಟಿಗೆ ಮಾತಾಡ್ತಾ ಇದೀಯಾ, ಹೇಗಿದೆ ಮೈಗೆ ಅಂತ ನಮ್ಮ ಹೀರೋ ಎಗ್ರಾಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಹಾಗೆ ಬ್ಯಾ ಅಂತ ನೋಡ್ತಾ ಇದ್ದಾಳೆ. ಅಯ್ಯಯ್ಯೋ ಈ ತರ ಒಂದು ಫ್ಲಾಶ್ ಬ್ಯಾಕ್ ಇರೋದು ಗೊತ್ತಿಲ್ಲದೆ ತುಂಬಾ ಮಾತಾಡಿ ಬಿಟ್ವಲ್ಲ ನಿನ್ನೆ ಅಂತ ಮನ್ಸೊಳಗಡೆ ಅನ್ಕೋತಾ ಇದ್ದಾಳೆ ಹೀರೋಯಿನ್. ನಿನಗೇನು ನನ್ನ ಹತ್ರ ಅಂದ ಡೈವೋರ್ಸ್ ಬೇಕು ತಾನೆ, ತಗೋ ಅಂತ ಫೈಲ್ ನ ಕೊಡ್ತಾ ಇದ್ದಾನೆ, ಅಂದ್ರೆ ಡೈವೋರ್ಸ್ ನೋಟಿಸ್ ನ ಕೊಡ್ತಾ ಇದ್ದಾನೆ. ನಮ್ಮ ಹೀರೋಯಿನ್ ಅದನ್ನ ತಗೋತಾ ಇದ್ದಾಳೆ. ನಮ್ಮ ಹೀರೋ ಕೊಡೋ ತರ ಕೊಟ್ಟು ಆದ್ರೆ ಬಿಡ್ತಾ ಇಲ್ಲ. ನಮ್ಮ ಹೀರೋಯಿನ್ ಅದ್ರ ಒಳಗಡೆ ಏನಿದೆ ಅಂತ ಗೊತ್ತಿಲ್ದೇನೆ ಅದನ್ನ ಎಳಿತಾ ಇದ್ದಾಳೆ, ಕಿತ್ಕೋತಾ ಇದ್ದಾಳೆ. ನಮ್ಮ ಹೀರೋ ಬಿಡ್ತಾ ಇಲ್ಲ, ತಗೋಬೇಡ ಕಣೆ ತಗೋಬೇಡ ಕಣೆ ಅಂತ ಮನ್ಸೊಳಗಡೆ ಅನ್ಕೊಂಡೇ ಇರ್ಬೇಕಾದ್ರೆ ನಮ್ಮ ಹೀರೋಯಿನ್ ಕಿತ್ಕೋ ಬಿಡ್ತಾಳೆ, ಹೋಗೋ ಅನ್ಬಿಟ್ಟು ಹೋಗ್ತಾ ಇದ್ದಾನೆ ನಮ್ಮ ಹೀರೋ. ಕ್ಯೂಟ್ ಆಗಿರುತ್ತೆ ಈ ಸೀನ್ ನೋಡ್ಬೇಕಾದ್ರೆ. ಆಮೇಲೆ ಟೀನೇಜ್ ಹುಡುಗಿ ಸ್ಕೂಲ್ ಮುಗ್ದು ಮನೆಗೆ ರಿಟರ್ನ್ ಬರ್ತಾಳೆ. ಅಮ್ಮ ಹೊಟ್ಟೆ ಹಸುವಾಗ್ತಾ ಇದೆ ಊಟ ಹಾಕು ಅಂತ ಕೇಳ್ತಾ ಇರ್ಬೇಕಾದ್ರೆ ಆವಾಗ ಒಳಗಡೆಯಿಂದ ನಮ್ಮ ಹೀರೋ, ಅಯ್ಯೋಯ್ಯೋಯ್ಯೋ ಏನೇ ಇದು, ಏನೇ ಇಷ್ಟು ಕಾಸ್ಟ್ಲಿ ಆಗಿರೋ ಕಾಸ್ಟ್ಯೂಮ್ಸ್ ಬಟ್ಟೆಗಳನ್ನೆಲ್ಲ ತಗೊಂಡು ಬಂದಿದ್ಯಾ ಅಂತ ಹೀರೋ ಬೈತಾ ಇರ್ಬೇಕಾದ್ರೆ, ಏನಕ್ಕೆ ಸುಮ್ನೆ ಕಿರ್ಚ್ಕೋತಾ ಇದ್ದೀರಾ, ನನ್ನ ಹಣದಲ್ಲಿ ನಾನು ತಗೊಂಡು ಬಂದಿದ್ದೀನಿ, ನಿಮಗೆ ಏನ್ ಪ್ರಾಬ್ಲಮ್? ಅದಕ್ಕೆ ಹೀರೋ, ಏನು ನಿನ್ನ ಹಣನ, ಇಲ್ಲಿಯವರೆಗೂ ನಾವಿಬ್ಬರು ಆತರ ಬದುಕಿಲ್ವಲ್ಲ, ಆತರ ನಮ್ಮ ಜೀವನ ರನ್ ಮಾಡಿಲ್ವಲ್ಲ ಅಂತ ಮಾತಾಡ್ತಾನೆ ಇರ್ಬೇಕಾದ್ರೆ ಕಾಲಿಂಗ್ ಬೆಲ್ ಆಗುತ್ತೆ. ಏನು ಅಂತ ಡೋರ್ ನ ಓಪನ್ ಮಾಡಿ ನೋಡಿದ್ರೆ ಮನೆಗೆ ಪೊಲೀಸ್ ಬಂದ್ಬಿಟ್ಟಿದ್ದಾರೆ. ಮತ್ತೆ ಇನ್ನೇನು
ಇನ್ನೊಬ್ಬರ ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡಿದ್ರೆ ಸುಮ್ನೆ ಬಿಡ್ತಾರಾ, ಕೇಸ್ ಬಂದಿದೆ. ಸೊ ನಮ್ಮ ಹೀರೋಯಿನ್ ಸ್ಟೇಷನ್ ಗೆ ಎಳ್ಕೊಂಡು ಹೋಗಿ ಅವಳನ್ನ ಒಂದು ಕಳ್ಳಿ ತರ ಟ್ರೀಟ್ ಮಾಡಿ ಕ್ವಶನ್ಸ್ ಗಳನ್ನ ಮಾಡ್ತಾ ಇದ್ದಾರೆ ಪೊಲೀಸ್. ನಮ್ಮ ಹೀರೋಯಿನ್ ಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಪ್ಲೇಟ್ ಅನ್ನೇ ಚೇಂಜ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾಳೆ. ನೋಡಿ, ಇದು ನನ್ನ ಫ್ರೆಂಡ್ ಕಾರ್ಡ್, ಅವರೇ ನನ್ನ ಮನೆಗೆ ಬಂದು ನನಗೆ ಕೊಟ್ಟಿದ್ದು, ಯೂಸ್ ಮಾಡ್ಕೊ ಅಂತ, ಅದಕ್ಕೆ ನಾನು ಯೂಸ್ ಮಾಡಿದೆ ಅಂತ ಹೇಳ್ಬೇಕಾದ್ರೆ ಇದನ್ನ ಪೊಲೀಸ್ ನಂಬ್ತಾನೆ ಇಲ್ಲ. ಮತ್ತೆ ಮತ್ತೆ ನಮ್ಮ ಹೀರೋಯಿನ್ ನ ಕಳ್ಳಿ ಅದು ಇದು ಅನ್ನೋ ತರ ಇನ್ಸಲ್ಟ್ ಮಾಡಿ ಮಾತಾಡ್ತಾ ಇದ್ದಾರೆ. ಅಷ್ಟೇ, ಹೆಂಡತಿನ ಯಾರಾದ್ರೂ ಈ ತರ ಡ್ಯಾಮೇಜ್ ಮಾಡ್ಬೇಕಾದ್ರೆ ಗಂಡ ಸುಮ್ನೆ ಕೂತಿರೋಕೆ ಆಗುತ್ತಾ? ಎದೇಳ್ತಾನೆ ನಮ್ಮ ಹೀರೋ. ಏನ್ ಅನ್ಕೊಂಡಿದ್ದೀರಾ ನೀವು, ನಾನು ಆ ಕೌಶಿ ಲಾಯರು ಜೊತೆಗೇನೆ ಓದಿದ್ದು, ಒಟ್ಟಿಗೆನೆ ಓದಿದ್ದು, ನಾವಿಬ್ಬರು ಬೆಸ್ಟ್ ಫ್ರೆಂಡ್ಸ್, ಅವರು ನಮ್ಮ ಮನೆಗೆ ಬಂದಿದ್ರು, ನಾವು ತುಂಬಾ ಪುವರ್ ಆಗಿದ್ದೀವಿ, ಬಡವರಾಗಿದ್ದೀವಿ ಅನ್ಕೊಂಡು ನಮಗೆ ಆ ಕ್ರೆಡಿಟ್ ಕಾರ್ಡ್ ನ ಕೊಟ್ಬಿಟ್ಟು ಹೋಗಿದ್ದಾರೆ, ಅದ್ರಲ್ಲಿ ನಿಮಗೇನ್ ಪ್ರಾಬ್ಲಮ್ ಅಂತ ನಮ್ಮ ಹೀರೋ ರಿಟರ್ನ್ ಪೊಲೀಸರ್ಸ್ ಗೆ ಕ್ವಶನ್ ಮಾಡ್ತಾ ಇರ್ಬೇಕಾದ್ರೆ ಫಟ್ ಅಂತ ಒಬ್ಬ ಪೊಲೀಸ್ ನಮ್ಮ ಹೀರೋ ಯಾರು ಅಂತ ಚೆಕ್ ಮಾಡಿ ನೋಡ್ಬೇಕಾದ್ರೆ ನಮ್ಮ ಹೀರೋನು ಒಂದು ದೊಡ್ಡ ಲಾಯರ್ ಕಾಲೇಜ್ ಅಲ್ಲಿ ಓದಿದ್ದಾನೆ, LLB ಮಾಡಿದ್ದಾನೆ, ಆದ್ರೆ ಇನ್ಕಂಪ್ಲೀಟ್, ಅರ್ಧದಲ್ಲೇ ಡ್ರಾಪ್ ಔಟ್ ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ. ಸಾರಿ ಸರ್ ಅಂತ ಹೀರೋ ಹತ್ರ ಪೊಲೀಸರ್ ಸಾರಿ ಕೇಳ್ಬೇಕಾದ್ರೆ ಸುಮ್ನೆ ನನ್ನ ಹೆಂಡತಿ ಹತ್ರ ಸಾರಿ ಕೇಳಿ, ನನ್ನ ಹತ್ರ ಕೇಳೋದಿರ್ಲಿ. ಸೊ ನಮ್ಮ ಹೀರೋ ಮಾಸ್ ಆಗಿ ಅವನ ಹೆಂಡತಿ ಹತ್ರ ಪೊಲೀಸರ್ಸ್ ನ ಸಾರಿ ಕೇಳಿಸಿ ನಮ್ಮ ಹೀರೋಯಿನ ಕರ್ಕೊಂಡು ಹೊರಗಡೆ ಬರ್ತಾ ಇದ್ದಾನೆ. ನಾವು ತಪ್ಪು ಮಾಡಿ ಬಿಟ್ಟಿವಲ್ಲ ಅಂತ ನಮ್ಮ ಹೀರೋಯಿನ್ ತಲೆ ಕೆರ್ಕೊಂಡು ಹಿಂದೆನೆ ಬರ್ತಾ ಇರ್ಬೇಕಾದ್ರೆ ಸಡನ್ ಆಗಿ ನಮ್ಮ ಹೀರೋ ನಮ್ಮ ಹೀರೋಯಿನ್ ಕಡೆ ನೋಡಿ, ನಾನು ನಿನ್ನ ಚೆನ್ನಾಗಿ ತಾನೇ ನೋಡ್ಕೋತಾ ಇದ್ದೀನಿ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಗೆ ಮಾತಾಡೋಕೆ ಮಾತುಗಳೇ ಸಿಗ್ತಾ ಇಲ್ಲ, ಸೈಲೆಂಟ್ ಆಗಿ ನಿಂತಿದ್ದಾಳೆ. ಅದಕ್ಕೆ ನಮ್ಮ ಹೀರೋ, ಸರಿ ಓಕೆ, ನೀನು ಏನು ಹೇಳೋದು ಬೇಕಾಗಿಲ್ಲ, ಸರಿ ನಾನು ನಿನ್ನ ಹತ್ರ ಒಂದು ಕ್ವಶನ್ ಕೇಳ, ನಿನಗೆ ಯಾರ ಜೊತೆನಾದ್ರೂ ಅಫೇರ್ ಇದೆಯಾ ಅಂತ ಹೀರೋ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಶಾಕ್ ಆಗಿಬಿಟ್ಟು, ಚೀಚಿ ಆತರ ಎಲ್ಲ ಇಲ್ಲ, ನನಗೆ ಗೊತ್ತು ಕಣೆ ನನ್ನ ಹೆಂಡತಿ ಬಗ್ಗೆ, ನನ್ನ ಹೆಂಡತಿ ಒಂದು ಕ್ಯೂಟ್ ಆದ ಬೆಂಕಿ ಫೈರ್ ಅಂತ ನಮ್ಮ ಹೀರೋಯಿನ್ ತಲೆ ಮೇಲೆ ಕೈ ಇಟ್ಟು ಮುದ್ ಮಾಡಿಬಿಟ್ಟು ಹೋಗ್ತಾ ಇದ್ದಾನೆ ಹೀರೋ. ನಮ್ಮ ಹೀರೋಯಿನಿಗೆ ಅವಳ ತಾಯಿ ತೀರೋದ ಮೇಲೆ ಪ್ರೀತಿ ಲವ್ ಅಫೆಕ್ಷನ್ ಅಂದ್ರೇನೆ ಮರ್ತೆ ಹೋಗ್ಬಿಟ್ಟಿತ್ತು. ಆದ್ರೆ ಇವಾಗ ಹೀರೋ ನಮ್ಮ ಹೀರೋಯಿನ್ ಮುದ್ದು ಮಾಡಿಬಿಟ್ಟು ಹೋದ್ನಲ್ಲ, ಅದು ನಮ್ಮ ಹೀರೋಯಿನ್ ತುಂಬಾನೇ ಎಮೋಷನಲ್ ಮಾಡ್ತಾ ಇದೆ. ಹಾ, ಏನ್ ಫೀಲಿಂಗ್ ಇದು, ತುಂಬಾ ಹ್ಯಾಪಿ ಆಗಿದೆಯಲ್ಲ ಅಂತ ಯೋಚನೆ ಮಾಡಿ ಟೆರಸ್ ಅಲ್ಲಿ ನಿಂತಿರ್ಬೇಕಾದ್ರೆ ಆವಾಗ ಅಲ್ಲಿಗೆ ಆ ಬಾಂಡ್ಲಿ ಮ್ಯಾನೇಜರ್ ಬಂದು, ಏನಮ್ಮ ನೀನು, ಒಂದೇ ದಿನ ಕಂಪ್ಲೀಟ್ ಆಗಿರೋದು, ಅಷ್ಟರಲ್ಲಿ ಡೈವೋರ್ಸ್ ನೋಟಿಸ್ ಬರ್ತಾ ಇದೆ, ಪೊಲೀಸರ್ಸ್ ಹತ್ರ ಸಿಗಾಕೋತಾ ಇದೆಯಾ, ಪೊಲೀಸ್ ಕೇಸ್ ಆಗ್ತಾ ಇದೆ, ಹೀಗೆ ಹೋಗ್ತಾ ಇದ್ರೆ ಅಷ್ಟೇ ನಮ್ಮ ಡೀಲ್ ಕ್ಯಾನ್ಸಲ್ ಆಗ್ಬಿಡುತ್ತೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್ ಇನ್ ಮುಂದೆ ಒಳ್ಳೆ ಹೌಸ್ ವೈಫ್ ಆಗಿ ಇರ್ತೀನಿ ಅಂತ ಕನ್ಫರ್ಮೇಶನ್ ಕೊಡ್ತಾ ಇದ್ದಾಳೆ ಹೀರೋಯಿನ್. ಆವಾಗ ಇಲ್ಲಿ ಕೆಳಗಡೆ ಮಗಳು, ಅಪ್ಪ ಅಮ್ಮ ಯಾಕಪ್ಪ ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಕೇಳ್ಬೇಕಾದ್ರೆ, ಹೇ ನಿನಗೆ ಗೊತ್ತಿಲ್ವಾ ನಿಮ್ ತಾಯಿ ಬಗ್ಗೆ, ಅವಳೇನು ಕಳ್ಳಿನಾ? ಇಲ್ಲ, ಆದ್ರೂ ಇತ್ತೀಚೆಗೆ ಅಮ್ಮ ಡಿಫ್ರೆಂಟ್ ಆಗಿ ಕಾಣ್ತಾ ಇದಾರಲ್ಲಪ್ಪ, ಆದ್ರೂ ಪರವಾಗಿಲ್ಲಪ್ಪ, ಕ್ಷಮಿಸ್ಬಿಡು ಅವರನ್ನ ಅಂತ ಕ್ಯೂಟ್ ಆಗಿ ಹುಡುಗಿ ಹೇಳ್ತಾ ಇದ್ದಾಳೆ. ಹೇ ಅವಳೇನು ತಪ್ಪು ಮಾಡಿದ್ಲು ನಾನು ಕ್ಷಮಿಸೋಕೆ ಅಂತ ಅಪ್ಪ ಮತ್ತೆ ಮಗಳು ಮಾತಾಡ್ತಾ ಇರ್ಬೇಕಾದ್ರೆ ಆವಾಗ ಅಲ್ಲಿಗೆ ನಮ್ಮ ಹೀರೋಯಿನ್ ಬರ್ತಾಳೆ. ಅವಳು ಹೊಸದಾಗಿ ಪರ್ಚೇಸ್ ಮಾಡ್ಕೊಂಡು ಬಂದಿದ್ಲಲ್ಲ ಥಿಂಗ್ಸ್, ಅವನ್ನೆಲ್ಲ ನಮ್ಮ ಹೀರೋ ಕೈಗೆ ಕೊಟ್ಟು ಇದನ್ನೆಲ್ಲ ಅಂಗಡಿಗೆನೆ ರಿಟರ್ನ್ ಕೊಟ್ಬಿಡಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ, ಹೇ ನನ್ನ ಹೆಂಡತಿ ಚೆನ್ನಾಗಿ ಕಾಣಿಸೋದು ನನಗೆ ಖುಷಿ ತಾನೆ, ಇದನ್ನೆಲ್ಲ ಏನಕ್ಕೆ ರಿಟರ್ನ್ ಕೊಡ್ಬೇಕು, ಪರವಾಗಿಲ್ಲ ನಾನು ಇದಕ್ಕೆಲ್ಲ ಪೇ ಮಾಡ್ಕೋತೀನಿ ಅಂತ ನಮ್ಮ ಹೀರೋ ನಮ್ಮ ಹೀರೋಯಿನ್ ಗೆ ಮತ್ತೆ ಆ ಥಿಂಗ್ಸ್ ಗಳನ್ನ ರಿಟರ್ನ್ ಕೊಡ್ತಾ ಇದ್ದಾನೆ. ಏನು ಹೆಂಡತಿನ? ಹಾ, ನನ್ನ ಹೆಂಡತಿ ಇಲ್ಲದೆ ಇನ್ನೇನ್ ಮತ್ತೆ ಅಂತ ಹೀರೋ ಹೇಳ್ಬೇಕಾದ್ರೆ ಹಾಗೆ ನಮ್ಮ ಹೀರೋಯಿನ್ ನಿಧಾನಕ್ಕೆ ಒಂಥರ ಫೀಲಿಂಗ್ಸ್ ಒಳಗಡೆ ಹೋಗ್ತಾ ಇದ್ದಾಳೆ. ಇವಾಗ ನೆಕ್ಸ್ಟ್ ದಿನ ಮತ್ತೆ ಆಂಟಿರ್ ಜೊತೆ ಕೂತು ಮಾತಾಡ್ತಾ ಇರ್ಬೇಕಾದ್ರೆ ಆವಾಗ ಅಲ್ಲಿರೋ ಆಂಟಿರು, ಹೇ 5 ವರ್ಷ ಬಿಟ್ಟು ತಾನೇ ಕನ್ಸ್ಟ್ರಕ್ಷನ್ ನ ಶುರು ಮಾಡ್ತೀನಿ ಅಂತ ಹೇಳಿದ್ರು ಆ ಕಂಪನಿ, ಆದ್ರೆ ನೋಡಿ ಇವಾಗ್ಲೇ ಶುರು ಮಾಡ್ಕೋಬಿಟ್ಟಿದ್ದಾರೆ ಅಂತ ಹೇಳ್ಬೇಕಾದ್ರೆ ಮತ್ತೆ ನಮ್ಮ ಹೀರೋಯಿನ್ ಗೆ ಅವಳ ಹಳೆ ಕೆಲಸ ಫ್ಲಾಶ್ ಆಗುತ್ತೆ. ಸೊ ತಕ್ಷಣ ಅವಳ ಅಸಿಸ್ಟೆಂಟ್ಸ್ ಗೆ ಫೋನ್ ಮಾಡಿ ಮತ್ತೆ ಪೆಂಡಿಂಗ್ ಇರೋ ಕೇಸಸ್ ನೆಲ್ಲ ಬೇಗ ಫಿನಿಶ್ ಮಾಡ್ಬೇಕು ಅಂತ ಮಾತಾಡ್ತಾ ಇದ್ದಾಳೆ. ಸೊ ನಮ್ಮ ಹೀರೋಯಿನ್ ಆ ಮನೇಲೇ ಇದ್ದು ಅವಳ ಲಾಯರ್ ಕೆಲಸವನ್ನು ಮಾಡೋಣ ಅನ್ಕೊಂಡಿದ್ದಾಳೆ. ಬರೆಯೋಕೆ ಪೆನ್ ನ ಹುಡುಕಿದ್ರೆ ಪೆನ್ ನ ಕಾಣ್ತಾ ಇಲ್ಲ. ಸೊ ಒಂದು ಕಬೋರ್ಡ್ ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಅದರಲ್ಲಿ ಒಂದು ಬುಕ್ ಇದೆ, ಅದನ್ನ ನೋಡ್ಬಿಟ್ಟು ನಮ್ಮ ಹೀರೋಯಿನ್ ಶಾಕ್ ಆಗ್ತಾ ಇದ್ದಾಳೆ. ಏನು ಅಂತ ನೋಡಿದ್ರೆ ಇದಕ್ಕೂ ಮುಂಚೆ ಹೆಂಡತಿ ಆಗಿದ್ಲಲ್ವಾ ಜೀವಂತವಾಗಿ, ಅವಳು 1 ರೂಪಾಯಿ ಖರ್ಚು ಮಾಡಿದ್ರು ಕೂಡ, ಯಾಕೆ 1 ರೂಪಾಯಿ ಒಂದು ಪೈಸಾ ಖರ್ಚು ಮಾಡಿದ್ರು ಕೂಡ ಅದನ್ನ ಕೂಡ ಬರ್ದಿಟ್ಟಿದ್ದಾಳೆ ಆ ನೋಟ್ ಬುಕ್ ಅಲ್ಲಿ. ಏನಿವಳು ಒಂದು ಪೈಸಾ ಲೆಕ್ಕನ ಕೂಡ ಬರ್ದಿಟ್ಟಿದ್ದಾಳಲ್ಲ ಅಂತ ಶಾಕ್ ಆಗಿ ನೋಡ್ತಾ ಇದ್ದಾಳೆ. ನಮ್ಮ ಹೀರೋಯಿನ್ ಗೆ ಈ ತರ ಎಲ್ಲ ಲೆಕ್ಕಾಚಾರ ಬರ್ದಿಡೋ ಅಭ್ಯಾಸನೇ ಇಲ್ಲ. ಆವಾಗ ಪುಟ್ಟ ಮಗ ತುಂಬಾ ಟಯರ್ಡ್ ಆಗಿ ಬರ್ತಾ ಇದ್ದಾನೆ. ಓ, ನಿನ್ನ ನಾನು ಪಿಕಪ್ ಮಾಡ್ಕೋಬೇಕಾಗಿತ್ತಲ್ಲ, ಸಾರಿ ಕಣೋ ಮರ್ತು ಬಿಟ್ಟೆ ಅಂತ ಹೀರೋಯಿನ್ ಹೇಳ್ಬೇಕಾದ್ರೆ ಆವಾಗ ಹುಡುಗ ಅವನ ಪಾಕೆಟ್ ಇಂದ ಟ್ಯಾಬ್ಲೆಟ್ ನ ತೆಗೆದು ಕೊಡ್ತಾನೆ. ಪಾಪ ಹುಡುಗ ಅವನ ತಾಯಿಗೆ ಹುಷಾರಿಲ್ಲ, ಅವರಿಗೆ ವಾಸಿ ಆಗ್ಬೇಕು ಅಂತ ದಿನ ಟ್ಯಾಬ್ಲೆಟ್ಸ್ ನ ಕೊಡ್ತಾ ಇದ್ದಾನೆ. ನಮ್ಮ ಹೀರೋಯಿನ್ ಸರಿ ಇವನು ನಮ್ಮನ್ನ ಬಿಡಲ್ಲ ಅಂತ ಆ ಟ್ಯಾಬ್ಲೆಟ್ ನ ತಗೊಂಡು ಬಾಯಿಗೆ
ಹಾಕೋತಾ ಇದ್ದಾಳೆ. ಆಮೇಲೆ ಹುಡುಗನಿಗೆ ಸಮಾಧಾನ ಆಗುತ್ತೆ. ಆವಾಗ ನಮ್ಮ ಹೀರೋ ಸಡನ್ ಆಗಿ ರೂಮ್ ಒಳಗಡೆ ಬರಬೇಕಾದ್ರೆ ನಮ್ಮ ಹೀರೋಯಿನ್ ಹೆದರ್ಕೊಂಡು ತಕ್ಷಣ ಆ ಬುಕ್ ನ ತೆಗೆದು ಮಂಚದ ಅಡಿಗೆ ಬಿಸಾಕ್ಬಿಟ್ಟು ಏನು ಗೊತ್ತಿಲ್ಲದೆ ಇರೋಳ ತರ ನಿಂತ್ಕೋತಾ ಇದ್ದಾಳೆ. ಆವಾಗ ನಮ್ಮ ಹೀರೋ, ನಾಳೆ ನಮ್ಮ ಆಫೀಸಲ್ಲಿ ಪಾರ್ಟಿ ಇದೆ, ನೀನು ಬರ್ತೀಯಾ ಅಂತ ಕೇಳಬೇಕಾದ್ರೆ ನಮ್ಮ ಹೀರೋಯಿನ್, ಸರಿ ನಾವು ಇಲ್ಲಿ ಇದ್ಕೊಂಡು ಏನ್ ಮಾಡ್ತೀವಿ, ಪಾರ್ಟಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ನಾನು ಬರ್ತೀನಿ ಅಂತ ಹೇಳ್ತಾಳೆ. ಅಷ್ಟೇ, ನೆಕ್ಸ್ಟ್ ದಿನ ಪಾರ್ಟಿ ಟೈಮ್. ನಮ್ಮ ಹೀರೋ ಹೀರೋಯಿನ್ ಗಾಗಿ ಆಫೀಸಲ್ಲಿ ವೇಟ್ ಮಾಡ್ತಾ ಇರಬೇಕಾದ್ರೆ ನಮ್ಮ ಹೀರೋಯಿನ್, ನಮ್ಮ ಹೀರೋ ಅವಳ ಹೆಂಡತಿ ಬಾಡಿಯಲ್ಲಿ ಇರೋ ನಮ್ಮ ಹೀರೋಯಿನ್ ಸೂಪರ್ ಆಗಿ ಡ್ರೆಸ್ ಮಾಡ್ಕೊಂಡು ಹೇರ್ ಸ್ಟೈಲ್ ನೆಲ್ಲ ಚೇಂಜ್ ಮಾಡ್ಕೊಂಡು ಸಖತ್ತಾಗಿ ಬಂದು ನಿಂತಿದ್ದಾಳೆ. ನಮ್ಮ ಹೀರೋ ಅವಳನ್ನ ನೋಡಿ ಶಾಕ್ ಆಗ್ತಾ ಇದ್ದಾನೆ. ಯಾಕೆ, ಏನಾಯ್ತು, ಹಾಗೆ ನೋಡ್ತಾ ಇದ್ದೀರಾ, ಇಲ್ಲ ತುಂಬಾ ಸುಂದರವಾಗಿ ಕಾಣ್ತಾ ಇದೀಯಾ. ಆಮೇಲೆ ಹೀರೋ ನಮ್ಮ ಹೀರೋಯಿನ್ ಕರ್ಕೊಂಡು ಹೋಗಿ ಅವನ ಬಾಸಿಗೆಲ್ಲ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾನೆ. ಆಲ್ರೆಡಿ ನಮ್ಮ ಹೀರೋಯಿನ್ ಈ ತರ ಪಾರ್ಟೀಸ್ ಗಳನ್ನ ತುಂಬಾ ಅಟೆಂಡ್ ಮಾಡಿದಾಳೆ ಅಲ್ವಾ. ಸೊ ಒಂದು ಪಾರ್ಟಿಯಲ್ಲಿ ಹೇಗೆ ಇರಬೇಕು ಅನ್ನೋದು ನಮ್ಮ ಹೀರೋಯಿನ್ ಗೆ ಗೊತ್ತಿರುತ್ತೆ. ಸೊ ಎಲ್ಲರ ಹತ್ರನು ನೀಟ್ ಆಗಿ ಶಿಸ್ತಾಗಿ ಬಿಹೇವ್ ಮಾಡ್ತಾ ಇದ್ದಾಳೆ. ಇದನ್ನ ನೋಡಿ ನಮ್ಮ ಹೀರೋ ಶಾಕ್ ಆಗ್ತಾ ಇದ್ದಾನೆ, ಹೇಗೆ ಇವಳಿಗೆ ಇದೆಲ್ಲ ಗೊತ್ತಿದೆ ಅಂತ ನೋಡ್ತಾ ಇದ್ದಾನೆ. ಹಾಗೆ ಇರಬೇಕಾದ್ರೆ ನಮ್ಮ ಹೀರೋ ಅವನ ಬಾಸ್ ಹತ್ರ, ಮ್ಯಾನೇಜರ್ ಅವನ ಪ್ರಾಜೆಕ್ಟ್ ನ ರಿಜೆಕ್ಟ್ ಮಾಡಿದ್ನಲ್ಲ, ಅದ್ರ ಬಗ್ಗೆ ಬಾಸ್ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಆವಾಗ ಅಲ್ಲಿಗೆ ಸೈಲೆಂಟ್ ಆಗಿ ಮ್ಯಾನೇಜರ್ ಬಂದು, ಇದ್ರ ಬಗ್ಗೆ ಎಲ್ಲ ಬಾಸ್ ಹತ್ರ ಹೇಳ್ತಾ ಇರಬೇಡ ಅನ್ನೋ ತರ ಅವಾಜ್ ಹಾಕ್ಬಿಟ್ಟು ಹೋಗ್ತಾ ಇದ್ದಾನೆ. ಇದನ್ನ ನೋಡಿದ ನಮ್ಮ ಹೀರೋಯಿನ್ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇದ್ದಾಳೆ. ಆಮೇಲೆ ಎಲ್ಲರೂ ಡೈನಿಂಗ್ ಹಾಲ್ ಅಲ್ಲಿ ಕೂತು ಮಾತಾಡ್ತಾ ಇರಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ಇವ್ರಗಳು ಮಾಡ್ತಾ ಇರೋ ಕೆಲಸದ ಬಗ್ಗೆ ಪಿನ್ ಟು ಪಿನ್ ಬಿಚ್ಚಿಡ್ತಾ ಇದ್ದಾಳೆ. ಏನು ಎಲ್ಲ ಮಾಡಿದನ್ನೇ ಮಾಡ್ತಾ ಇದ್ದೀರಾ, ಹಾಕಿದ ರೋಡ್ ಮೇಲೆನೆ ರೋಡ್ ಹಾಕ್ತಾ ಇದ್ದೀರಾ, ಅದು ಕ್ವಾಲಿಟಿನೂ ಇರೋದಿಲ್ಲ, ನಿಮ್ಮ ಕಂಪನಿಗೆ ಒಳ್ಳೆ ಹೆಸರು ಇರಬೇಕಲ್ವಾ, ಹಾಗಾದ್ರೆ ನೀವು ಒಳ್ಳೆ ಕೆಲಸವನ್ನು ಮಾಡ್ಬೇಕಲ್ವಾ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಆ ಕಂಪನಿ ಓನರ್ ದೊಡ್ಡ ಬಾಸ್ ಹೌದಮ್ಮ ನೀನು ಹೇಳೋದು ಸರಿ ಅಂತ ಒಪ್ಕೋತಾ ಇದ್ದಾರೆ. ಆಮೇಲೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಪಾರ್ಟಿನ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಆ ಮ್ಯಾನೇಜರು ನಮ್ಮ ಹೀರೋನ ಬಂದು ಕೆಟ್ಟದಾಗಿ ಬೈತಾ ಇದ್ದಾನೆ, ಒಂಥರ ಇನ್ಸಲ್ಟ್ ಮಾಡಿ ಮಾತಾಡ್ತಾ ಇದ್ದಾನೆ. ನೀನು ಇಲ್ಲಿ ಕೂಲಿ ಕೆಲಸ ಮಾಡೋನು, ಕೇಳೋ ಪ್ರಾಜೆಕ್ಟ್ ನ ಬರೆದುಕೊಡು ಅಷ್ಟೇ, ಡ್ರಾ ಮಾಡಿಕೊಡು, ಅದನ್ನ ಬಿಟ್ಟು ಬೇರೆ ಏನು ನೀನು ಮಾಡಬಾರ್ದು ಅನ್ನೋ ತರ ಅವಾಜ್ ಹಾಕ್ತಾ ಇದ್ದಾನೆ. ಇದನ್ನ ಕೇಳಿ ನಮ್ಮ ಹೀರೋ ಸೈಲೆಂಟ್ ಆಗೇ ಇದ್ದಾನೆ. ಆದ್ರೆ ನಮ್ಮ ಹೀರೋಯಿನ್ ಗೆ ಕೋಪ ತಡೆಯೋಕೆ ಆಗ್ತಾ ಇಲ್ಲ. ಅಷ್ಟೇ, ಮ್ಯಾನೇಜರ್ ಗೆ ಹಿಡ್ಕೊಂಡು ರೇಗ್ತಾ ಇದ್ದಾಳೆ. ನೀನು, ನಿನಗೆ ಲಂಚ ಬರಬೇಕು ಅಂತ ಈ ತರ ಕ್ರಿಮಿನಲ್ ಕೆಲಸ ಎಲ್ಲ ಮಾಡ್ತಾ ಇದೀಯಾ, ಈ ಕಂಪನಿಯನ್ನೇ ನೀನು ಹಾಲ್ ಮಾಡ್ತಾ ಇದೀಯಾ ಅನ್ನೋ ತರ ನಮ್ಮ ಹೀರೋಯಿನ್ ಆರ್ಗ್ಯುಮೆಂಟ್ ಮಾಡ್ಬೇಕಾದ್ರೆ ಮ್ಯಾನೇಜರ್ ಬೈತಾನೆ ಇದ್ದಾನೆ. ಆಮೇಲೆ ನಮ್ಮ ಹೀರೋ, ಬೇಡ ಕಣೆ ಪರವಾಗಿಲ್ಲ ಬಾ ಅಂತ ನಮ್ಮ ಹೀರೋಯಿನ್ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಮ್ಯಾನೇಜರ್ ನಮ್ಮ ಹೀರೋಯಿನ್ ಕೆಟ್ಟದಾಗಿ ಬೈದು ಬಿಡ್ತಾವನೆ. ಅಷ್ಟೇ, ಹೆಂಡತಿ ಬಗ್ಗೆ ಬೈದ್ರೆ ಸುಮ್ನಿರೋಕಾಗುತ್ತಾ, ನಮ್ಮ ಹೀರೋ ಅಪ್ಪಾಯ್ಡ್ ಅಂತ ಮ್ಯಾನೇಜರ್ ಕಪಾಳಕ್ಕೆ ಒಂದು ಬಿಡ್ತಾವನೆ. ಎಷ್ಟು ಧೈರ್ಯ ಇದ್ರೆ ನನ್ನ ಹೆಂಡತಿ ಬಗ್ಗೆ ಕೆಟ್ಟದಾಗಿ ನೀನು ಮಾತಾಡ್ತೀಯ ಅಂತ ಮ್ಯಾನೇಜರ್ ಗೆ ಬೈದು ಬಿಟ್ಟು ಅಲ್ಲಿಂದ ನಮ್ಮ ಹೀರೋಯಿನ್ ಕರ್ಕೊಂಡು ಹೊರಡ್ತಾನೆ ಹೀರೋ. ಪಾಪ, ನಮ್ಮ ಹೀರೋ ಮಾಡ್ತಾ ಇರೋದೇ ಟೆಂಪ್ರವರಿ ಕೆಲಸ, ಫ್ಯಾಮಿಲಿನ ಕಾಪಾಡೋದಕ್ಕಾಗಿ ಈ ತರ ಇನ್ಸಲ್ಟ್ ಗಳನ್ನೆಲ್ಲ ಅವನು ತಡ್ಕೋಬೇಕಾಗಿದೆ. ಆದ್ರೆ ಇವಾಗ ಹೆಂಡತಿನ ಬೈಬೇಕಾದ್ರೆ ಸುಮ್ನೆ ಬಿಡೋಕಾಗುತ್ತಾ, ಅದಕ್ಕೆ ಕೆಲಸ ಹೋದ್ರು ಪರವಾಗಿಲ್ಲ ಅಂತ ಮ್ಯಾನೇಜರ್ ಗೆ ಹೊಡೆದ್ಬಿಟ್ಟು ಹೆಂಡತಿನ ಕರ್ಕೊಂಡು ಹೋಗ್ತಾ ಇದ್ದಾನೆ ನಮ್ಮ ಹೀರೋ. ಆಮೇಲೆ ನಮ್ಮ ಹೀರೋ ಹೀರೋಯಿನ ಕರ್ಕೊಂಡು ರೋಡ್ ಸೈಡ್ ಅಲ್ಲಿರೋ ರೆಸ್ಟೋರೆಂಟ್ ಅಲ್ಲಿ ಕೂತ್ಕೊಂಡು ತುಂಬಾ ಕೋಪದಿಂದ ಎಣ್ಣೆ ಹೊಡಿತಾ ಇದ್ದಾನೆ. ಆವಾಗ ಹೀರೋಯಿನ್, ಆದ್ರೂ ನೀವು ಕೋಪ ಮಾಡ್ಕೋಬಾರ್ದಾಗಿತ್ತು, ಸ್ವಲ್ಪ ಸಮಾಧಾನವಾಗಿ ಡೀಲ್ ಮಾಡ್ಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಹೀರೋ, ಅದು ಹೇಗೆ, ನನ್ನ ಹೆಂಡತಿನ ಒಬ್ಬ ಕೆಟ್ಟದಾಗಿ ಮಾತಾಡ್ಬೇಕಾದ್ರೆ ಅದನ್ನ ನೋಡ್ಕೊಂಡು ಸುಮ್ನೆ ನಿಂತಿರ್ತೀನಿ ಅನ್ಕೊಂಡ, ಹಾಗಂತ ಹೇಳಿದ ತಕ್ಷಣ ನಮ್ಮ ಹೀರೋಯಿನ್ ಗೆ ಒಂಥರ ಆಗ್ಬಿಡ್ತಾ ಇದೆ. ಸರಿ, ನೀವು ಏನಕ್ಕೆ ಲಾ ಕಾಲೇಜ್ ನ ಡ್ರಾಪ್ ಔಟ್ ಮಾಡಿದ್ರಿ ಅಂತ ಹೀರೋಯಿನ್ ಕೇಳ್ಬೇಕಾದ್ರೆ, ಲೇ ಏನೆ ನೀನು, ನಿನ್ನೆ ಏನಾದ್ರೂ ಮೆಮರಿ ಲಾಸ್ ಮೂವಿನ ನೋಡ್ದ, ಎಲ್ಲವನ್ನ ಮರ್ತ್ಬಿಟ್ಟು ಮತ್ತೆ ಮತ್ತೆ ಕೇಳ್ತಾ ಇದೀಯಾ. ಸರಿ ಇರು, ಒಂದ್ಸಲ ಹೇಳ್ತೀನಿ ನಿನಗಾಗಿ. ನನ್ನ ಲೈಫೇ ಒಂಥರ ಮಣ್ಣು ತರ ಹೋಗ್ತಾ ಇತ್ತು. ಆವಾಗ ಒಂದು ಸುಂದರವಾದ ಹುಡುಗಿ ನನಗೆ ಪ್ರಪೋಸ್ ಮಾಡಿದ್ಲು, ಅವಳನ್ನ ಮದುವೆ ಮಾಡ್ಕೊಂಡೆ. ಆಮೇಲಿಂದ ನನ್ನ ಲೈಫ್ ಸಖತ್ ಆಗಿತ್ತು, ಸೂಪರ್ ಆಗಿತ್ತು. ಸಡನ್ ಆಗಿ ನೋಡಿದ್ರೆ ಒಂದು ದಿನ ಮಗು, ಹಾಸ್ಪಿಟಲ್ ಅಲ್ಲಿ ನರ್ಸು ಆ ಮಗುನ ಬಟ್ಟೆ ಸುತ್ತಿ ತಂದು ನನ್ನ ಕೈಗೆ ಕೊಟ್ರು. ಆ ಮಗುವಿನ ಕಣ್ಣನ್ನ ನೋಡಿದೆ ಅಷ್ಟೇ. ಆವಾಗ ಡಿಸೈಡ್ ಮಾಡಿದೆ, ಇವರೇ ನನ್ನ ಲೈಫ್, ಇವರೇ ನನ್ನ ಫ್ಯಾಮಿಲಿ, ಇವರನ್ನ ಖುಷಿಯಾಗಿ ಇಟ್ಕೊಳ್ಳೋದಕ್ಕಾಗಿ ನಾನು ಏನ್ ಬೇಕಾದ್ರೂ ಮಾಡಬಹುದು ಅಂತ ಡಿಸೈಡ್ ಮಾಡಿದೆ. ತಂದೆ ತಾಯಿ ಇಲ್ಲದೆ ಹಾಸ್ಟೆಲ್ ಅಲ್ಲಿ ಬೆಳೆದಿದ್ದ ಹುಡುಗ ನಾನು. ಸೊ ಆ ಕಷ್ಟ ಏನು ಅಂತ ನನಗೆ ಗೊತ್ತು. ಹಾಗೆಲ್ಲ ನಿಮ್ಮನ್ನ ಬಿಟ್ಬಿಡಲ್ಲ, ಯಾವುದೇ ಕಾರಣಕ್ಕೂ ಊಟಕ್ಕೆ ತೊಂದರೆ ಬರಲ್ಲ, ಅದಕ್ಕೆ ಸಿಗೋ ಕೆಲಸ ಎಲ್ಲದಕ್ಕೂ ಹೋಗ್ತಾ ಇದ್ದೀನಿ. ನಾನು ಖುಷಿಯಾಗೇ ಇದ್ದೀನಿ, ಈ ಪ್ರಪಂಚದಲ್ಲೇ ನಾನೇ ತುಂಬಾ ಖುಷಿಯಾಗಿರೋದು ಅಂತ ಎಣ್ಣೆ ಏಟಲ್ಲಿ ಮಾತಾಡ್ತಾ ಇದ್ದಾನೆ ನಮ್ಮ ಹೀರೋ. ನಮ್ಮ ಹೀರೋಯಿನ್ ಅವಳನ್ನ ಶಾಕ್ ಆಗಿ ನೋಡ್ತಾ ಇದ್ದಾಳೆ. ಏನು ಈ ಮನುಷ್ಯ ಹೀಗಿದ್ದಾನಲ್ಲ, ಯಾಕೆ ಅಂದ್ರೆ ನಮ್ಮ ಹೀರೋಯಿನ್ ಗಂಡಸರನ್ನ ತಪ್ಪಾಗಿ ತಿಳ್ಕೊಂಡಿದ್ಲಲ್ವಾ. ಆಮೇಲೆ ಮನೆಗೆ ಬಂದಾಯ್ತು, ನಮ್ಮ ಬಾಸಿಗೆ ನಿಷೇ ತಳೆಗೆ ಹತ್ಬಿಟ್ಟಿದೆ. ಲೇ ಹೆಂಡತಿ ಬಾರೆ, ನನ್ನ ಮುದ್ದು ಹೆಂಡತಿ, ಬೇಗ ಮಲಗೋಣ ಅಂತ ಕರಿತಾ ಇದ್ದಾನೆ ನಮ್ಮ ಹೀರೋ. ಇಲ್ಲಿ ನಮ್ಮ ಹೀರೋಯಿನ್, ಅಯ್ಯಯ್ಯೋ ಸ್ವಲ್ಪ ಮುಖ ಕೊಟ್ಟು ಮಾತಾಡಿದಿಕ್ಕೇನೆ ನಾಯಿ ತರ ಕರಿತಾ ಇದ್ದಾನಲ್ಲ, ಭಯ ಆಗ್ತಿದೆಯಲ್ಲ ನನಗೆ ಅಂತ ಪೇಚಾಡ್ತಾ ಇರ್ಬೇಕಾದ್ರೆ ಪಕ್ಕದಲ್ಲಿ ಮಲಗಿರೋ ಮಗ, ಅಮ್ಮ ಮಲ್ಗಮ್ಮ
ಅಂತ ತಪ್ಕೋತಾ ಇದ್ದಾನೆ. ಫಸ್ಟ್ ನಮ್ಮ ಹೀರೋಯಿನ್ಗೆ ಆ ಹುಡುಗನ ತಳ್ಬಿಡೋಣ ಅಂತಾನೆ ಅನ್ಸುತ್ತೆ. ಆದ್ರೆ ಆ ಹುಡುಗನ ನೋಡ್ಬೇಕಾದ್ರೆ ತುಂಬಾ ಕ್ಯೂಟ್ ಆಗಿ ಕಾಣ್ತಾ ಇದ್ದಾನೆ. ಸೊ ಅವಳು ತುಂಬಾ ಪ್ರೀತಿಯಿಂದ ತಪ್ಕೊಂಡು ಮಲಗ್ತಾ ಇದ್ದಾಳೆ. ಇಲ್ಲಿಂದಾನೆ ನಮ್ಮ ಹೀರೋಯಿನ್ಗೆ ಪ್ರೀತಿ, ವಿಶ್ವಾಸ, ಕೇರಿಂಗ್ ಅಂದ್ರೆ ಏನು ಅಂತ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇದೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ನಮ್ಮ ಹೀರೋಯಿನ್ ಸರಿ ಆಯ್ತು ಇವತ್ತು ನೀನಾ ನಾನ ನೋಡೇ ಬಿಡೋಣ ಅಂತ ಏನೋ ಜಗಳಕ್ಕೆ ರೆಡಿ ಆಗೋ ತರ ಡೈಲಾಗ್ ಹೊಡಿತಾ ಇದ್ದಾಳೆ. ಏನು ಅಂತ ನೋಡಿದ್ರೆ ನಮ್ಮ ಹೀರೋಯಿನ್ಗೆ ಬಾಕ್ಸಿಂಗ್ ಗೊತ್ತು ಅಲ್ವಾ, ಅಕ್ಕಿನ ಕ್ಲೀನ್ ಮಾಡ್ತಾ ಇದ್ದಾಳೆ ಅಂದ್ರೆ ಅದ್ರ ಜೊತೆ ಜಗಳ ಮಾಡ್ತಾ ಇದ್ದಾಳೆ. ಆವಾಗ ಮಗಳು ಸ್ಕೂಲ್ಗೆ ರೆಡಿ ಆಗ್ಬಿಟ್ಟು ಅಮ್ಮ ಏನು ಅಕ್ಕಿನ ವಾಶ್ ಮಾಡ್ತಾ ಇದೀಯಾ ಇಲ್ಲ ಅದ್ರ ಜೊತೆ ಜಗಳ ಮಾಡ್ತಾ ಇದೀಯಾ, ಸರಿ ಸರಿ ನನಗೆ ಸ್ಕೂಲ್ಗೆ ಟೈಮ್ ಆಯ್ತು ಪಾಕೆಟ್ ಮನಿ ಕೊಡಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಸ್ಕೂಲ್ ಇರೋದು 9 ಗಂಟೆಗೆ, ನೀನೇನು 7:30ಗೆನೆ ರೆಡಿ ಆಗಿ ಹೋಗ್ತಾ ಇದೀಯಾ, ಏನು ಬಾಯ್ ಫ್ರೆಂಡಾ ಅಂತ ಕೇಳ್ಬೇಕಾದ್ರೆ ಇಲ್ಲ ಇಲ್ಲ ಅಂತ ಹೇಳ್ತಾಳೆ ಮಗಳು. ಹೇ ನಿಜ ಹೇಳು ಅಂತ ಹೀರೋಯಿನ್ ಕೇಳ್ಬೇಕಾದ್ರೆ ಬಾಯ್ ಫ್ರೆಂಡ್ ಅಲ್ಲ, ಇಲ್ಲ ಸ್ಕೂಲ್ ಅಲ್ಲಿ ಹ್ಯಾಂಡ್ಸಮ್ ಆದ ಹುಡುಗ, ಅವನೇ ಬಂದು ನನ್ನ ಜೊತೆ ಮಾತಾಡ್ದ ಅದಕ್ಕೆ ಅವನ ಜೊತೆ ಫ್ರೆಂಡ್ ಆಗಿದ್ದೀನಿ. ಸರಿ ಅಮ್ಮ ಪಾಕೆಟ್ ಮನಿ ಕೊಡಿ ಅಂತ ಕೇಳ್ಬೇಕಾದ್ರೆ ಪಾಕೆಟ್ ಮನಿ ಎಲ್ಲ ಇಲ್ಲ, ನಿನಗೆ ಬೇಕು ಅಂದ್ರೆ ನೋಡಲ್ಲಿ ಪೇಪರ್ಸ್ ಇದೆ, ಹೋಗಿ ಶಾಪಿಂಗ್ ಬ್ಯಾಗ್ ನ ರೆಡಿ ಮಾಡಿಕೊಡು, ಒಂದು ಬ್ಯಾಗಿಗೆ 30 ಸೆಂಟ್ ಕೊಡ್ತೀನಿ, ರಾತ್ರಿ ಪೂರ್ತಿ ಕೂತು ನೀನು ಬ್ಯಾಗ್ ಅಲ್ಲನ್ನ ಫೋಲ್ಡ್ ಮಾಡಿ ಕೊಟ್ರೆ ನಿನಗೆ ಬೆಳಿಗ್ಗೆ $9 ಸಿಗುತ್ತೆ. ಅಮ್ಮ ಆಟ ಆಡ್ಬೇಡಿ ಅಮ್ಮ ಹಣ ಕೊಡಿ. ಏನು ಆಟ ಆಡ್ತಾ ಇದೀನ, ಇಲ್ಲಿ ಕೆಲಸ ಮಾಡೋರಿಗೆ ಮಾತ್ರನೇ ಹಣ, ಮಾಡಿದ್ರೆ ಮಾಡು ಇಲ್ಲ ಅಂದ್ರೆ ಹೋಗು ಅಂತ ಪಕ್ಕ ತಾಯಿ ತರ ಮಾತಾಡ್ತಾ ಇದ್ದಾಳೆ ನಮ್ಮ ಹೀರೋಯಿನ್. ಅಷ್ಟೇ ಹುಡುಗಿನ ಕೋಪಿಸ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ. ಆವತ್ತು ರಾತ್ರಿ ಆ ಅಪಾರ್ಟ್ಮೆಂಟ್ ಏರಿಯಾದಲ್ಲಿ ಸ್ಟ್ರೀಟ್ ಮಾರ್ಕೆಟ್ ನಡೀತಾ ಇದೆ. ಕುಂಬಳಕಾಯಿ ಇದ್ದಾಳಲ್ಲ ಸಾವುಕಾರ ಲೇಡಿ, ಅವಳೆ ಅಲ್ಲಿರೋ ಅಂಗಡಿಗಳನ್ನೆಲ್ಲ ಲೀಸ್ಗೆ ತಗೊಂಡು ಬಾಡಿಗೆಗೆ ಬಿಟ್ಟಿದ್ದಾಳೆ ಅನ್ಸುತ್ತೆ. ಅಲ್ಲಿ ಒಬ್ಬರು ಜೋಳದ ಅಂಗಡಿ ಇಟ್ಟಿದ್ದಾರೆ, ಅದೇ ಜೋಳ ಬೇಯಿಸಿ ಕೊಡ್ತಾರಲ್ಲ ಆ ಅಂಗಡಿ ಇಟ್ಟಿದ್ದಾರೆ. ಅಲ್ಲಿಗೆ ನಮ್ಮ ಪುಟ್ಟ ಹುಡುಗ ಓಡಿ ಹೋಗ್ಬೇಕಾದ್ರೆ ಗೊತ್ತಿಲ್ಲದೆ ಕೆಳಗಡೆ ಬಿದ್ದು ಬಿಡ್ತಾ ಇದ್ದಾನೆ. ಸೊ ಜೋಳದ ಅಂಗಡಿ ಓನರ್ ನಮ್ಮ ಹುಡುಗನ ಎತ್ತಿ ಅವನನ್ನ ಕಾಪಾಡಿ ಅವನಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಆವಾಗ ಆ ಸಾವುಕಾರ ಲೇಡಿ ಅಲ್ಲಿಗೆ ಬಂದು ಏನಪ್ಪ ನೀನು ಈ ತಿಂಗಳು ಬಾಡಿಗೆ ಕೊಟ್ಟಿಲ್ಲ, ಬಾಡಿಗೆ ಕೊಟ್ಟಿಲ್ಲ ಅಂದ್ರೆ ಈ ತಿಂಗಳು ನೀನು ಖಾಲಿ ಮಾಡ್ಕೋಬಿಡು ಅಂತ ಅವಾಜ್ ಹಾಕ್ತಾ ಇದ್ದಾಳೆ. ಅದೇ ಟೈಮ್ಗೆ ನಮ್ಮ ಹೀರೋಯಿನ್ ನಮ್ಮ ಹುಡುಗನ ಹುಡಿಕೊಂಡು ಬರ್ತಾಳೆ. ಏನಪ್ಪ ಮಾಡ್ತಾ ಇದೀಯಾ ಇಲ್ಲಿ, ಬಾ ಹೋಗೋಣ ಅಂತ ಕರಿಬೇಕಾದ್ರೆ ಅಮ್ಮ ನಾನು ಕೆಳಗಡೆ ಬಿದ್ದು ಕಷ್ಟ ಪಡ್ತಾ ಇದ್ದೆ, ಆವಾಗ ಈ ಅಂಕಲೇ ನನಗೆ ಹೆಲ್ಪ್ ಮಾಡಿದ್ರು, ಇವಾಗ ಅವರು ಕಷ್ಟದಲ್ಲಿ ಇದ್ದಾರೆ ಅಮ್ಮ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಹೊರಡ್ತಾಳೆ. ಆದ್ರೆ ಈ ಕುಂಬಳಕಾಯಿ ಸುಮ್ನಿರದೆ ನಮ್ಮ ಹೀರೋಯಿನ್ನ ಲೇ ಲೋ ಕ್ಲಾಸ್ ಅಂತ ಕರೀತಾಳೆ. ಅಷ್ಟೇ ನಮ್ಮ ಹೀರೋಯಿನ್ ಟೆನ್ಷನ್ ಆಗ್ಬಿಟ್ಟು ನಮ್ಮ ಹೀರೋಯಿನ್ ಆಲ್ರೆಡಿ ಲಾಯರ್ ಅಲ್ವಾ, ಲಾ ಎಲ್ಲ ಮಾತಾಡೋಕೆ ಶುರು ಮಾಡ್ತಾಳೆ. ಹೇ ಕುಂಬಳಕಾಯಿ, ನೀನಿಲ್ಲಿ ಸೂಪರ್ ಮಾರ್ಕೆಟ್ ರನ್ ಮಾಡ್ತಾ ಇರಬಹುದು, ಆದ್ರೆ ಅದಕ್ಕೆ ನೀನು ಬೋರ್ಡ್ ಇಟ್ಟಿದ್ಯಾ ಅಲ್ವಾ, ಈ ಅಪಾರ್ಟ್ಮೆಂಟ್ ಮೇಲೆ ವೈಫೈ ಕನೆಕ್ಷನ್ ಇಟ್ಟು ಯೂಸ್ ಮಾಡ್ತಾ ಇದೀಯಾ, ಅದಕ್ಕೆ ನೀನು ಅಪಾರ್ಟ್ಮೆಂಟ್ ಗೆ ದುಡ್ಡು ಕೊಡ್ಬೇಕು ಗೊತ್ತಾ, ಅದೆಲ್ಲ ನೀನು ಕೊಟ್ಟಿದ್ಯಾ, ಇಲ್ಲಿ ಅಂಗಡಿನ ರನ್ ಮಾಡಿ ನೀನು ಎಷ್ಟು ಸಂಪಾದನೆ ಮಾಡಿರ್ತೀಯಾ, ಅದಕ್ಕೆಲ್ಲ ಟ್ಯಾಕ್ಸ್ ಕಟ್ಟಿದ್ಯಾ, ಹೌದು ಇದು ಅಂತ ನಮ್ಮ ಹೀರೋಯಿನ್ ಲಾ ಮಾತಾಡ್ಬೇಕಾದ್ರೆ ನಡ್ಗೋಗ್ ಬಿಡ್ತಾ ಇದ್ದಾಳೆ ಕುಂಬಳಕಾಯಿ. ನೋಡು ಸುಮ್ನೆ ಅವ್ರ ಹತ್ರ ಸಾರಿ ಕೇಳ್ಬಿಟ್ಟು ಇಲ್ಲಿಂದ ಹೋಗ್ಬಿಡು, ಇಲ್ಲ ಅಂದ್ರೆ ಅಷ್ಟೇ ನಿನಗೆ ಕಂಪ್ಲೇಂಟ್ ಕೊಟ್ಟು ನಿನ್ನ ಅಂಗಡಿಯನ್ನ ಕ್ಲೋಸ್ ಮಾಡಿಸ್ಬಿಡ್ತೀನಿ ಅಂತ ನಮ್ಮ ಹೀರೋಯಿನ್ ಹೇಳ್ಬೇಕಾದ್ರೆ ಅಯ್ಯೋಯ್ಯೋ ಅಂತ ಅಂಕಲ್ ಹತ್ರನು ಸಾರಿ ಕೇಳ್ಬಿಟ್ಟು ಅಲ್ಲಿರೋ ಎಲ್ಲರ ಹತ್ರನು ಸಾರಿ ಕೇಳ್ಬಿಟ್ಟು ಅಲ್ಲಿಂದ ಓಡಿ ಹೋಗ್ಬಿಡ್ತಾ ಇದ್ದಾಳೆ. ಆಕ್ಚುಲಿ ಉರುಳ್ಕೊಂಡು ಹೋಗ್ತಾ ಇದ್ದಾಳೆ ಕುಂಬಳಕಾಯಿ. ಸೊ ಅಲ್ಲಿರೋ ಜನ ಎಲ್ಲರಿಗೆ ಖುಷಿ ಆಗ್ಬಿಟ್ಟು ಏ ಅಂತ ಕಿರ್ಚ್ಕೋತಾ ಇದ್ದಾರೆ. ಆಮೇಲೆ ನಮ್ಮ ಹೀರೋಯಿನ್ ಹತ್ರ ಆಂಟಿರು ಬಂದು ಏ ಹೇಗೆ ಲಾ ಎಲ್ಲ ಮಾತಾಡಿ ಅವರನ್ನ ಓಡಿಸೇ ಬಿಟ್ಟಿಯಲ್ಲ ಅಂತ ಕೇಳ್ಬೇಕಾದ್ರೆ ಗೊತ್ತಲ್ಲ ನನ್ನ ಗಂಡ ಲಾ ಕಾಲೇಜ್ ಅಲ್ಲಿ ಓದಿದ್ದಾರೆ ಅಂತ ಹೇಳ್ಬಿಟ್ಟು ಮಗನ್ನ ಕರ್ಕೊಂಡು ಮನೆಗೆ ಹೋಗ್ಬಿಡ್ತಾ ಇದ್ದಾಳೆ ನಮ್ಮ ಹೀರೋಯಿನ್. ನೆಕ್ಸ್ಟ್ ದಿನ ಬೆಳಿಗ್ಗೆ ನಮ್ಮ ಹೀರೋಯಿನ್ ಹೇಳಿದ ಹಾಗೆ ಬ್ಯಾಗ್ಸ್ ಗಳನ್ನ ಫೋಲ್ಡ್ ಮಾಡಿ ಕೊಡ್ತಾ ಇದ್ದಾಳೆ ಮಗಳು. ಅದಕ್ಕೆ ನಮ್ಮ ಹೀರೋಯಿನ್ ನೀನು ಬ್ಯಾಗ್ಸ್ ಗಳನ್ನ ಫೋಲ್ಡ್ ಮಾಡಿರೋದಕ್ಕೆ ನಿನಗೆ $9.67 ಸಿಕ್ಕಿದೆ ಅಂತ $10 ನೋಟ್ ಅನ್ನ ಕೊಡ್ಬೇಕಾದ್ರೆ ಅದನ್ನ ಮಗಳು ಕೊಡು ಅಮ್ಮ ಅಂತ ಕಿತ್ಕೊಂಡು ಹೊರಡ್ತಾಳೆ. ಆವಾಗ ನಮ್ಮ ಹೀರೋಯಿನ್ ಮಿಕ್ಕಿದ 33 ಸೆಂಟ್ ಬರ್ಬೇಕು ಆಯ್ತಾ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹುಡುಗಿ ಅಯ್ಯೋ ಲೆಕ್ಕಾಚಾರ ತಾಯೆ ಖಂಡಿತ ತಂದು ಕೊಡ್ತೀನಿ ಅನ್ಬಿಟ್ಟು ಕೋಪಿಸ್ಕೊಂಡು ಹೋಗ್ತಾಳೆ. ಸರಿ ಹುಡುಗಿ ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅಂತ ನೋಡಿದ್ರೆ ಆ ಸಾವುಕಾರ ಹುಡುಗ ಅವಳನ್ನ ಮನೆಗೆ ಕರೆದಿದ್ದಾನೆ. ಸೊ ಯಾರಿಗೂ ಗೊತ್ತಿಲ್ಲದೆ ಅವನ ಮನೆಗೆ ಬಂದಿದ್ದಾಳೆ ಹುಡುಗಿ. ಮನೆಗೆ ಬಂದಿದ್ದ ತಕ್ಷಣ ಆ ಹುಡುಗ ನಮ್ಮ ಹುಡುಗಿ ಹತ್ರ ಮಿಸ್ಬಿಹೇವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಅದಕ್ಕೆ ನೀನು ತುಂಬಾ ಸ್ಪೀಡ್ ಆಗಿದ್ಯಾ ಇವೆಲ್ಲ ಇವಾಗ್ಲೇ ಬೇಡ ಅಂತ ತಡಿಬೇಕಾದ್ರೆ ಹುಡುಗ ಬಿಡ್ತಾ ಇಲ್ಲ. ಹಾಗೆ ಹುಡುಗಿ ಅಬ್ಸರ್ವ್ ಮಾಡಿ ನೋಡ್ಬೇಕಾದ್ರೆ ಅಲ್ಲಿ ಫೋನ್ ಕ್ಯಾಮರಾ ಇರೋದನ್ನ ನೋಡ್ಬಿಡ್ತಾಳೆ. ಅಷ್ಟೇ ನಮ್ಮ ಹುಡುಗಿ ಹೆದರ್ಕೊಂಡು ಅಲ್ಲಿಂದ ಹೊರಡೋಣ ಅಂತ ಹೊರಡ್ಬೇಕಾದ್ರೆ ಆ ಸಾವುಕಾರ ಹುಡುಗ ಅವನ ಟೀಮ್ ಅನ್ನೇ ಕರೆಸಿದ್ದಾನೆ. 4 ಹುಡುಗರು ನಮ್ಮ ಹುಡುಗಿನ ಹೊರಗಡೆ ಹೋಗೋಕೆ ಬಿಡದೆ ಅವಳ ಹತ್ರ ಮಿಸ್ಬಿಹೇವ್ ಮಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಮನೆಯಲ್ಲಿ ನಮ್ಮ ಹೀರೋಯಿನ್ ಮನೇನ ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ಹುಡುಗಿ ತುಂಬಾ ಕೋಪದಲ್ಲಿ ಮನೆ ಒಳಗಡೆ ಬಂದು ಅವಳ ರೂಮಿಗೆ ಹೋಗಿ ಡೋರ್ನ ಕ್ಲೋಸ್ ಮಾಡ್ಕೋಬಿಡ್ತಾ ಇದ್ದಾಳೆ. ಇದನ್ನ ಅಬ್ಸರ್ವ್ ಮಾಡಿದ ನಮ್ಮ ಹೀರೋಯಿನ್ ಡೋರ್ನ ಓಪನ್ ಮಾಡಿ ಏನಾಯ್ತು ಮಗಳೇ ಯಾಕೆ ಇಷ್ಟು ಕೋಪದಲ್ಲಿ ಇದೀಯಾ ಅಂತ ಕೇಳ್ಬೇಕಾದ್ರೆ ಹುಡುಗಿ ಏನೂ ಇಲ್ಲ ಅಮ್ಮ ನೀವು ಹೊರಗಡೆ ಹೋಗಿ ನನ್ನನ್ನ ಬಿಡಿ ಅನ್ಬಿಟ್ಟು ಹೋಗಿ ಬೆಡ್ಡಲ್ಲಿ ಮಲ್ಕೋತಾ ಇದ್ದಾಳೆ. ಏನಾಯ್ತು ಇವಳಿಗೆ ಅಂತ ನಮ್ಮ ಹೀರೋಯಿನ್ ಹತ್ರ ಹೋಗಿ ಮುಖ ನೋಡಿದ್ರೆ ಹುಡುಗಿ ಮುಖ ಎಲ್ಲ ಗಾಯ ಆಗಿದೆ,
ಕಣ್ಣೆಲ್ಲ ನೀರ್ ತುಂಬಿಕೊಂಡಿದೆ. ಇಲ್ಲಿಂದ ಹೋಗಿ, ನನಗೆ ಯಾರ ಜೊತೆನೂ ಮಾತಾಡೋಕೆ ಇಷ್ಟ ಆಗ್ತಾ ಇಲ್ಲ ಅಂತ ಕಿರ್ಚ್ಕೋತಾ ಇದ್ದಾಳೆ. ಅದಕ್ಕೆ ನಮ್ಮ ಹೀರೋಯಿನ್ ಡೋರ್ನ ಲಾಕ್ ಮಾಡಿಬಿಟ್ಟು ಹತ್ರ ಬಂದು ಕೂತ್ಕೊಂಡು, ನೋಡು ನಿನಗೆ ಒಂದು ವಿಷಯ ಬೇಕು ಅಂದ್ರೆ ಅದನ್ನ ನೀನು ಮಾತಾಡಿದ್ರೇನೆ ಸಿಗೋದು ಅಂತ ಹೇಳ್ಬೇಕಾದ್ರೆ ಹಾಗೆ ಹುಡುಗಿ ಸಪ್ಪಿಗೆ ಆಗ್ಬಿಟ್ಟು, ಏನಮ್ಮ ಒಬ್ಬರು ಕಷ್ಟದಲ್ಲಿ ಇರ್ಬೇಕಾದ್ರೆ ಹೀಗೆ ಬಂದು ಮಾತಾಡ್ತೀರಾ, ನೀನು ಚೆನ್ನಾಗಿದೀಯಾ, ಸೇಫ್ ಆಗಿದೀಯಾ, ನಾನಿದ್ದೀನಿ ಅಂತ ನೀವು ಮಾತಾಡಲ್ವಾ ಅಂತ ಹುಡುಗಿ ಹೇಳ್ತಾನೆ ಇರ್ಬೇಕಾದ್ರೆ ಅವಳ ಕಾಲಲ್ಲಿ ಏಟಾಗಿರೋದನ್ನ ನಮ್ಮ ಹೀರೋಯಿನ್ ನೋಡ್ಬಿಡ್ತಾಳೆ. ಏನಾಯ್ತು ಅಂತ ಬೆಡ್ಶೀಟ್ ನ ಎಳೆದು ನೋಡಿದ್ರೆ ಹುಡುಗಿ ಬಿಡ್ತಾ ಇಲ್ಲ. ಇಲ್ಲ ಅಮ್ಮ ಏನೂ ಆಗಿಲ್ಲ, ಆ ಹುಡುಗರ ಹತ್ರದಿಂದ ಹೇಗೋ ಜಗಳ ಮಾಡಿ ನಾನು ಎಸ್ಕೇಪ್ ಆಗಿ ಬಂದ್ಬಿಟ್ಟೆ ಅಂತ ಕಿರ್ಚ್ಕೊಂಡು ಅಳ್ತಾ ಇದ್ದಾಳೆ ಹುಡುಗಿ. ಆವಾಗ ನಮ್ಮ ಹೀರೋಯಿನ್ಗೆ ಮನಸ್ಸಿಗೆನೆ ಒಂಥರ ಆಗ್ಬಿಡುತ್ತೆ. ಅವಳು ಹತ್ಕೊಂಡು, ಏನು ಇಲ್ಲ ಅಮ್ಮ ಯಾವುದಕ್ಕೂ ಹೆದರ್ಕೋಬೇಡ, ಅಮ್ಮ ನಾನಿದ್ದೀನಿ ಅಂತ ಹೇಳ್ತಾಳೆ ನಮ್ಮ ಹೀರೋಯಿನ್. ಸ್ಟಾರ್ಟಿಂಗ್ ಅಲ್ಲಿ ಈ ತರ ತಾನೇ ಒಬ್ಬ ಸಾವುಕಾರ ಹುಡುಗ ಒಂದು ಬಡವ ಹುಡುಗಿ ಹತ್ರ ಮಿಸ್ಬಿಹೇವ್ ಮಾಡಿರ್ತಾನೆ. ಆ ಕೇಸನ್ನ ನಮ್ಮ ಹೀರೋಯಿನ್ ಮನ್ಸಾಕ್ಷಿನೇ ಇಲ್ದೆ ಆ ಸಾವುಕಾರ ಹುಡುಗನಿಗೆ ಫೇವರ್ ಆಗಿ ಮಾತಾಡಿ ಈಸಿಯಾಗಿ ಸಾಲ್ವ್ ಮಾಡಿ ಕೊಟ್ಟಿರ್ತಾಳೆ ಅಲ್ವಾ. ಇವಾಗ ಅವಳ ಮಗಳಿಗೇನೆ ಈ ತರ ಒಂದು ಪ್ರಾಬ್ಲಮ್ ಆಗಿದೆ, ಅದನ್ನ ನಮ್ಮ ಹೀರೋಯಿನ್ ಹೇಗೆ ಫೇಸ್ ಮಾಡ್ತಾಳೆ, ಅದನ್ನ ಹೇಗೆ ಸಾಲ್ವ್ ಮಾಡ್ತಾಳೆ ಅನ್ನೋದನ್ನ ಸೆಕೆಂಡ್ ಪಾರ್ಟ್ ವಿಡಿಯೋದಲ್ಲಿ ನಾವು ನೋಡೋಣ. ಈ ಮೂವಿ ತುಂಬಾ ಚೆನ್ನಾಗಿರುತ್ತೆ, ಮಿಸ್ ಮಾಡದೆ ಸೆಕೆಂಡ್ ಪಾರ್ಟ್ ವಿಡಿಯೋವನ್ನು ನೋಡಿ. ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ ಫ್ರೆಂಡ್ಸ್ ಗೆ ರಿಲೇಟಿವ್ಸ್ ಗೆ, ಹೇ ಈ ತರ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.